ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗ್ ತುಂಬಾ ಡಿಫ್ರೆಂಟ್ ಆಗಿದೆ. ಈ ರೀತಿ ವಿಡಿಯೋ ಮಾಡ್ತಿರೋದು ನಾನು ಫಸ್ಟ್ ಟೈಮ್, ಬಟ್ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ಕಾನ್ಸೆಪ್ಟಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಈ ವಾರ ಪೂರ್ತಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನೇನು ತಿಂಡಿ ಮಾಡಿದ್ದೆ ರೆಸಿಪಿ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲರ ಮನೆಯಲ್ಲೂ ಎದ್ದ ತಕ್ಷಣ ಏನು ತಿಂಡಿ ಮಾಡೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗೋಗ್ಬಿಟ್ಟಿರುತ್ತೆ. ಸೊ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದಾಗೂ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋನ ನೀವು ಸೇವ್ ಮಾಡಿಟ್ಕೊಂಡ್ರೆ ನಿಮ್ಮ ಫುಲ್ ವೀಕಿಗೆ ಏನೇನು ಮಾಡ್ಬೋದು ಅಂತ ನೀವು ಯೋಚನೆ ಮಾಡೋದೇ ಬೇಡ. ಜಸ್ಟ್ ಇದನ್ನು ಫಾಲೋ ಮಾಡಿದ್ರೆ ಸಾಕು. ಇದು ಹೆಲ್ದಿಯಾಗೂ ಕೂಡ ಇರುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ, ಹಾಗೆಯೇ ಈಸಿಯಾಗೂ ಕೂಡ ಇರುತ್ತೆ. ಸೊ ಮೊದಲಿಂದ ನಾನು ಡಿಫ್ರೆಂಟ್ ಆಗಿರೋ ರೆಸಿಪೀಸ್ನ ತೋರಿಸ್ಕೊಂಡು ಹೋಗ್ತೀನಿ. ಮೊದಲಿಗೆ ಸೋಮವಾರ ಬೆಳಗ್ಗೆ ನಾನು ಏನು ಮಾಡಿದ್ದೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಇವತ್ತು ನಾನು ನಾರ್ತ್ ಕರ್ನಾಟಕ ಸ್ಟೈಲ್ ಬದನೆಕಾಯಿ ಎಣ್ಗಾಯಿ ಜೊತೆಗೆ ಜೋಳದ ರೊಟ್ಟಿ ಮಾಡ್ತಿದ್ದೀನಿ. ಇದಕ್ಕೆ ನಾನು ಮೊದಲಿಗೆ ಶೇಂಗಾನ ಹುರಿದಿಟ್ಕೋತಾ ಇದ್ದೀನಿ. ನಿಮ್ಮ ಹತ್ರ ರೋಸ್ಟೆಡ್ ಶೇಂಗಾ ಬೀಜ ಅವೈಲೇಬಲ್ ಇದ್ದರೆ, ರೋಸ್ಟೆಡ್ ಪೀನಟ್ಸ್ ಅಥವಾ ರೋಸ್ಟೆಡ್ ಗ್ರೌಂಡ್ ನಟ್ಸ್ ಅವೈಲೇಬಲ್ ಇದ್ದರೆ ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಇದು ಅನ್ರೋಸ್ಟೆಡು. ಸೊ ನಾನು ಇದನ್ನು ರೋಸ್ಟ್ ಮಾಡಿ ಸ್ವಲ್ಪ ಕೂಲ್ ಆದಮೇಲೆ ನಾನು ಇದಕ್ಕೆ ರುಬ್ಬೋದಕ್ಕೆ ಹಾಕೋತೀನಿ. ಅದು ರೋಸ್ಟ್ ಆಗ್ತಿರುವಾಗ ನಾನು ಸೈಡಲ್ಲಿ ಬದನೆಕಾಯಿನ ರೆಡಿ ಮಾಡ್ಕೋತಿದ್ದೀನಿ. ಬದನೆಕಾಯಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೋತಿದ್ದೀನಿ. ಇದನ್ನು ನಾನು ತುಂಬೋದಕ್ಕೆ ಟೈಮ್ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ನಾನು ಈ ರೀತಿ ಬೇರೆ ಥರ ಕಟ್ ಮಾಡ್ತಿದ್ದೀನಿ. ಇದು ಅತ್ತೆಯಿಂದ ಕಲ್ತ್ಕೊಂಡಿದ್ದು. ಇದೆಲ್ಲ ವರ್ಕಿಂಗ್ ವಿಮೆನ್ ಎಲ್ಲ ಬೇಗ ಬೇಗ ಆಗಬೇಕಲ್ವ, ಸ್ವಲ್ಪ ರೆಸಿಪೀಸು ಲಂಚ್ ಬಾಕ್ಸ್ಗೂ ಕೂಡ ಎಲ್ಲ ರೆಡಿ ಮಾಡ್ಕೋಬೇಕಂಥವ್ರಿಗೆ ಯೂಸ್ ಆಗುವಂಥ ಐಡಿಯಾಸ್ ಇದೆಲ್ಲ. ಒಂದು ಬದನೆಕಾಯಿನ ಹಾಫ್ ಮಾಡಿಬಿಟ್ಟು ಅದನ್ನು ಪೂರ್ತಿ ಸೀಳ್ತಾ ಇಲ್ಲ, ಜಸ್ಟ್ ಅರ್ಧಷ್ಟು ಸೀಳ್ಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ. ಈಗ ಶೇಂಗಾ ಬೀಜ ನೀವು ನೋಡ್ತಿರೋ ಹಾಗೆ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದನ್ನು ನಾನು ಆಫ್ ಮಾಡಿ ಕೂಲ್ ಮಾಡೋಕ್ಕೆ ಎತ್ತಿಡ್ತಿದ್ದೀನಿ. ಹಾಗೆಯೇ ನೆಕ್ಸ್ಟ್ ನಾನು ರೊಟ್ಟಿ ಮಾಡೋದಕ್ಕೆ ಸರಿ ರೆಡಿ ಮಾಡ್ಕೋತಿದ್ದೀನಿ. ಈ ರೊಟ್ಟಿಗೆ ನಾನು ಸ್ವಲ್ಪ ಹ್ಯಾಂಡಲ್ ಇರುವಂಥದ್ದನ್ನು ಯೂಸ್ ಮಾಡ್ತೀನಿ. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಿರ್ತೀನಲ್ಲ, ಇಬ್ಬರಿಗೋಸ್ಕರ, ಇಬ್ಬರು ಅಂದರೆ ಈಗ ಚರಿತು ಕೂಡ ತಿಂತಾನೆ, ಅವನಿಗೆ ರೊಟ್ಟಿ ಚಪಾತಿ ಎಲ್ಲ ತುಂಬ ಇಷ್ಟ. ಸೊ ಅವನಿಗೂ ಸೇರಿ ಮಾಡ್ತಿದ್ದೀನಿ ನಾನು. ಈಗ ನಾನು ಜೋಳದ ಹಿಟ್ಟನ್ನು ಮೆಜರಿಂಗ್ ಕಪ್ಪಲ್ಲಿ ಮೆಜರ್ ಮಾಡ್ಕೋತಿದ್ದೀನಿ. 1.5 ಕಪ್ಪಷ್ಟು ಜೋಳದ ಹಿಟ್ಟನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಇದು ಜರಡಿ ಹಿಡ್ದಿರೋವಂಥ ಹಿಟ್ಟು. ಇದಕ್ಕೆ ನಾನು ಜಸ್ಟ್ 1.75 ಕಪ್ಪಷ್ಟು ನೀರನ್ನು ಬಿಸಿ ಮಾಡ್ತಿದ್ದೀನಿ. ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗ್ತಿರುವಾಗ ನಾನು ಈ ಹಿಟ್ಟೇನಿದೆ ಇದರ 1/4 ಭಾಗದಷ್ಟು, 1/4 ಭಾಗದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಿಟ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡುವಾಗ ನಾನು ಸ್ಟೌವ್ ಆಫ್ ಮಾಡಿಬಿಡ್ತೀನಿ. ಈಗ ನಾನು ಇದನ್ನು ಸ್ವಲ್ಪ ನಾನು ಕೈ ಹಾಕೋಷ್ಟು ತಣ್ಣಗಾಗೋವರೆಗೂ ಸ್ವಲ್ಪ ಕೂಲಾಗಿ ಹಾಕ್ಬಿಡ್ತೀನಿ. ತುಂಬ ಕೂಲಾಗಕ್ಕೆ ಬಿಡಬಾರ್ದು, ಬಿಸಿ ಇರುವಾಗಲೇ ನಾದಿದ್ರೆ ಚೆನ್ನಾಗಾಗುತ್ತೆ. ಬಟ್ ತುಂಬ ಬಿಸಿ, ಕೈಯೇ ಇಡೋಕ್ಕಾಗದಷ್ಟು ಬಿಸಿ ಇದ್ದಾಗ ನಾದೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಕೂಲ್ ಡೌನ್ ಆದರೆ ಸಾಕು. ಸೊ ಈಗ ಜೋಳದ ಹಿಟ್ಟನ್ನು ನಾನು ಈ ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಸರಿ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ರುಬ್ಬೋದಕ್ಕೆ ಶೇಂಗಾ ಬೀಜ ತಣ್ಣಗಾಗಿದೆ, ಇದನ್ನು ನಾನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಶೇಂಗಾ ಬೀಜ ಆ್ಯಡ್ ಮಾಡ್ಕೋತಿದ್ದೀನಿ. ಇದು ಒಂದು 1/4 ಕಪ್ಪಷ್ಟು ಇದೆ ಶೇಂಗಾ ಬೀಜ. ನಿಮಗೆ ಗ್ರೇವಿ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು. ನಾನು ಯೂಸ್ ಮಾಡ್ತಿರೋ ಬದನೆಕಾಯಿ ಕೂಡ ತುಂಬ ಕಡಿಮೆನೇ ಕ್ವಾಂಟಿಟಿ, ಅದಕ್ಕೆ ನಾನು ಶೇಂಗಾ ಬೀಜ ಕಡಿಮೆ ಹಾಕಿದ್ದೀನಿ. ಈಗ ಇದಕ್ಕೆ 1 ರಿಂದ 1.5 ಚಮಚದಷ್ಟು ಖಾರದ ಪುಡಿ ಹಾಕಿದ್ದೀನಿ. ನಮ್ಮ ಮನೆಯಲ್ಲಿ ಪಾಪು ಇರೋದಕ್ಕೆ ನಾವು ಸ್ವಲ್ಪ ಖಾರ ಕಡಿಮೆ ಯೂಸ್ ಮಾಡ್ತೀವಿ, ನೀವು ಬೇಕಂದರೆ ಜಾಸ್ತಿ ಯೂಸ್ ಮಾಡ್ಕೋಬೋದು. ಇದಕ್ಕೆ 1/4 ಚಮಚದಕ್ಕಿಂತ ಒಂಚೂರು ಜಾಸ್ತಿಯಷ್ಟು ಗರಂ ಮಸಾಲೆ ಪೌಡರ್ ಹಾಕಿದ್ದೀನಿ, ಎವರೆಸ್ಟ್ ಗರಂ ಮಸಾಲೆ ಪೌಡರ್. ಇದಕ್ಕೆ 1 ಗೋಲಿ ಸೈಜ್ಗಿಂತ ದೊಡ್ಡ ಸೈಜಿಂದು ಹುಣಸೆ ಹಣ್ಣು ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ. ಸ್ವಲ್ಪ ಬೆಲ್ಲದ ಪುಡಿ ಕೂಡ ಹಾಕಿದ್ದೀನಿ ನಾನು, 1/4 ಚಮಚದಷ್ಟು ಬೆಲ್ಲದ ಪುಡಿ ಹಾಕಿದ್ದೀನಿ. ಈಗ ಇದನ್ನು ನಾನು ನೈಸಾಗಿ ರುಬ್ಕೊಂಡಿದ್ದೀನಿ ನೀವು ನೋಡ್ತಿರೋ ಹಾಗೆ. ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ತಿದ್ದೀನಿ. ಒಗ್ಗರಣೆಗೆ ಸಣ್ಣ ಕುಕ್ಕರಲ್ಲಿ ಒಂಚೂರು ಆಯಿಲ್ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಸ್ವಲ್ಪ ಹಿಂಗು ಇದನ್ನೆಲ್ಲ ಹಾಕಿ ಸ್ವಲ್ಪ ಚಿಟಪಿಟ ಅನ್ನೋವರೆಗೂ ನಾನು ಫ್ರೈ ಮಾಡ್ತಿದ್ದೀನಿ. ನಾನು ಜಾಸ್ತಿ ಸಿಡಿಯೋದಕ್ಕೆ ಬಿಡೋದಿಲ್ಲ, ಸಾಸಿವೆ ಸ್ಟೌವ್ ಎಲ್ಲ ಗಲೀಜಾಗೋಗುತ್ತೆ ಅಂತ. ಸೊ ಸ್ವಲ್ಪ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ನಾನು ಈರುಳ್ಳಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಉಪ್ಪನ್ನ ಹಾಕ್ಬಿಟ್ಟು ಆಮೇಲೆ ಬದನೆಕಾಯಿನ ಹಾಕಿ ಫ್ರೈ ಮಾಡ್ತೀನಿ, ಅರಿಶಿನದ ಪುಡಿನೂ ಕೂಡ ಹಾಕ್ಕೊಂಡು. ಸೊ ಈ ಉಪ್ಪು ಅರಿಶಿನದಲ್ಲಿ ಸ್ವಲ್ಪ ಬದನೆಕಾಯಿನ 1 30 ಸೆಕೆಂಡ್ಸಷ್ಟು ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ನಾನು ರುಬ್ಬಿಟ್ಕೊಂಡಿರೋ
ಶೇಂಗಾ ಬೀಜದ ಮಸಾಲೆ ಹಾಕ್ತೀನಿ. ಇದು ತುಂಬ ಡಿಫ್ರೆಂಟಾಗಿರುತ್ತೆ, ಎಲ್ಲರ ಮನೆಯಲ್ಲೂ ಮಾಡೋ ಥರ ಕಾಯಿ ಯೂಸ್ ಮಾಡಿ ಮಾಡೋದಲ್ಲ ಇದು. ಆ ಥರ ರೆಸಿಪಿ ಕೂಡ ಮಾಡ್ತೀನಿ ನಾನು. ಬಟ್ ಇದು ಒಂದು ವಾರದಲ್ಲಿ ಇದು ಒಂದು ಸಲ ಮಾಡಿದ್ರೆ ನೆಕ್ಸ್ಟ್ ಯಾವಾಗಾದರೂ ಇನ್ನೊಂದು ವಾರದಲ್ಲಿ ಆ ಥರ ಕಾಯಿ ಹಾಕಿ ಮಸಾಲೆ ಹಾಕಿ ಮಾಡೋದನ್ನು ಮಾಡ್ತೀನಿ. ಇದು ಕೂಡ ಡಿಫ್ರೆಂಟಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಅಥೆಂಟಿಕ್ ಉತ್ತರ ಕರ್ನಾಟಕ ಸ್ಟೈಲ್ನ ಬದನೆಕಾಯಿ ಎಣ್ಗಾಯಿ ಖಾನಾವಳಿಯಲ್ಲೆಲ್ಲ ಸಿಗುತ್ತಲ್ಲ ನಿಮಗೆ, ಆ ರೀತಿಯ ಟೇಸ್ಟ್ ಬರುತ್ತೆ ಇದು. ಲಂಚ್ ಬಾಕ್ಸ್ಗೂ ಕೂಡ ತೊಗೊಂಡೋಗ್ಬೋದು, ಎಲ್ಲರಿಗೂ ಕೂಡ ಇಷ್ಟ ಆಗೋವಂಥದ್ದು. ಸೊ ಈಗ ನಾನು ಬದನೆಕಾಯಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಬ್ಬಿಟ್ಕೊಂಡಿರೋದನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ತೊಳೆದದಕ್ಕೆ ಅದರ ನೀರು ಇದಕ್ಕೆ ಹಾಕಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನಾನು ರೊಟ್ಟಿಗೋಸ್ಕರ ಮಾಡ್ತಿರೋದ್ರಿಂದ ಸ್ವಲ್ಪ ಥಿಕ್ಕಾಗಿರಲಿ ಅಂತ ನೀರು ಕಡಿಮೆನೇ ಹಾಕಿದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಉಪ್ಪೆಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಮುಚ್ಚಿಟ್ಬಿಟ್ಟು ಒಂದೇ ಒಂದು ವಿಸಿಲ್ ಕೂಗಿಸಿದ್ರೆ ಸಾಕು. ನಾನು ಫುಲ್ ಸಿಮ್ಮಲ್ಲಿ ಒಂದು ವಿಸಿಲ್ ಕೂಗಿಸ್ತಿದ್ದೀನಿ. ನಿಮಗೆ ಬದನೆಕಾಯಿ ಇನ್ನೂ ಸ್ವಲ್ಪ ಗಟ್ಟಿಗಟ್ಟಿಯಾಗಿದ್ದರೆ ಇಷ್ಟ ಅಂದರೆ ಒಂದು ವಿಸಿಲ್ ಕೂಗೋಕ್ಕೂ ಮುಂಚೆನೇ ಸ್ವಲ್ಪ ಆಫ್ ಮಾಡಿದ್ರೂ ಸಾಕು, ಅಥವಾ ನೀವು ಪಾತ್ರೆಯಲ್ಲೂ ಕೂಡ ಸೇಮ್ ರೆಸಿಪಿ ಮಾಡ್ಬೋದು. ಎಣ್ಣೆ ಎಲ್ಲ ಮೇಲೆ ತೇಲು ಬರೋವರೆಗೂ ಇದನ್ನು ಕುಕ್ ಮಾಡಿದ್ರೆ ಸಾಕು. ರೊಟ್ಟಿ ನೀವು ಈ ರೀತಿ ಉಡನ್ದು ಒಂದು ಬರುತ್ತೆ ಅದರಲ್ಲಿ ಕೂಡ ಮಾಡ್ಬೋದು, ಅಗ್ಲವಾದ ಪರಾತ ಥರ. ಬಟ್ ನಾನು ಜಾಸ್ತಿ ಕ್ವಾಂಟಿಟಿ ಮಾಡಿದ್ರೆ ಅದನ್ನು ಯೂಸ್ ಮಾಡ್ತೀನಿ. ಅತ್ತೆ ನಂಗೆ ಕೊಡಿಸಿದ್ದಾರೆ ರೊಟ್ಟಿ ಮಾಡೋದಕ್ಕೆ ಅಂತ. ಕಾಂಪ್ಯಾಕ್ಟಾಗಿ ಕೂಡ ಇದೆ ಅದು. ನಾನಿವಾಗ ಮಾಡ್ತಿರೋದು ಸ್ವಲ್ಪನೇ ಕ್ವಾಂಟಿಟಿ ಆಗಿದ್ದರಿಂದ ಇದರಿಂದ ಒಂದು 8 ರೊಟ್ಟಿ ಆಗುತ್ತೆ, ಇದರಲ್ಲಿ 8-9 ರೊಟ್ಟಿ ಆಗುತ್ತೆ. ಸೊ ಅದನ್ನು ನಾನು ಈ ರೀತಿ ಕ್ಲೀನಾಗಿ ಕಟ್ಟೆನ ಒರೆಸ್ಕೊಂಡು ಇದ್ರ ಮೇಲೆ ಮಾಡ್ತಿದ್ದೀನಿ. ಇದು ಸ್ವಲ್ಪ ಕನ್ವೀನಿಯಂಟ್ ಕೂಡ ಹೌದು, ಆಮೇಲೆ ಕ್ಲೀನ್ ಮಾಡೋಕ್ಕೂ ಕೂಡ ಈಸಿ ಅಂತ, ಮಾಡೋಕ್ಕೂ ಕೂಡ ಸುಲಭನೇ. ಈಗ ನಾನು ಇದನ್ನು ಸ್ವಲ್ಪ ನಾನು ಒಂದು 2 ನಿಮಿಷ ಇದನ್ನು ಕೂಲಾಗಿ ಬಿಟ್ಟಿದ್ದಕ್ಕೆ ನನ್ನ ಕೈ ಆರಾಮಾಗಿ ಮುಟ್ಬೋದು, ಬಿಸಿ ಎಲ್ಲ ಕಡಿಮೆ ಆಗಿದೆ. ಈಗ ನಾನು ನೀರು ಆ್ಯಡ್ ಮಾಡ್ಕೊಳ್ದಲ್ಲೇ ಸ್ವಲ್ಪ ನಾದ್ಕೋತೀನಿ. ಅವಾಗ ಗಟ್ಟಿಯಾಗಿ ಹಿಟ್ಟು ನಾದ್ಕೊಂಡಂಗೆ ಆಗುತ್ತೆ. ಆಮೇಲೆ ನಾನು ತಣ್ಣೀರು ಇಟ್ಕೊಂಡಿದ್ದೀನಿ ಸೈಡಲ್ಲಿ, ತಣ್ಣೀರಲ್ಲಿ ಕೈ ಅದ್ಬಿಟ್ಟು ನಾದ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ, ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇದಾದ ತಕ್ಷಣ ನಾವು ನಾರ್ಮಲ್ ಚಪಾತಿ ಹೇಗೆ ಮಾಡ್ತೀವೋ ಅದೇ ಥರ ಮಾಡಿದ್ರೆ ಸಾಕು, ರೊಟ್ಟಿ ತುಂಬ ಈಸಿಯಾಗುತ್ತೆ, ಬಡಿಯೋದಿರಲ್ಲ, ತಟ್ಟೋದಿರಲ್ಲ, ಬೇಗ ಫಾಸ್ಟಾಗಿ ಹೋಗುತ್ತೆ. ಏನಂದರೆ ಚಪಾತಿ ಥರ ನಾವು ಮೇಲೆ ಕೆಳಗೆ ತಿರುಗಿಸ್ತಾ ಇರಬಾರ್ದು, ಒಂದೇ ಸೈಡಲ್ಲೇ ತಿರ್ಗಿಸ್ಕೊಂಡು ರೊಟ್ಟಿ ಮಾಡಬೇಕಷ್ಟೇ. ಇದ್ರ ಡೀಟೇಲ್ಡ್ ವಿಡಿಯೋ ನಾನು ನಿಮಗೆ ರೊಟ್ಟಿದು ಡೀಟೇಲ್ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ ನೋಡ್ಬೋದು. ಮೇಲೆ ನಾನು ತಣ್ಣೀರಿನ ಬಟ್ಟೆಯಿಂದ ಸವರಿದ್ದೀನಿ. ಈಗ ನೋಡ್ತಿರ್ಬೋದು ನಿಮಗೆ ಹೇಗೆ ಪೂರಿ ಥರ ಉಬ್ಬಿ ಬರ್ತಾ ಇದೆ ರೊಟ್ಟಿ ಅಂತ, ಅಷ್ಟು ಸಾಫ್ಟಾಗಿ ಆಗಿರುತ್ತೆ. ಚರಿತಿಗಂತೂ ಈ ಉಕ್ಕರಿಸಿದ ರೊಟ್ಟಿ ಅಂತ ಏನಂತಾರೆ ತುಂಬ ಇಷ್ಟ, ನನಗೂ ಅಷ್ಟೇ. ಈ ಸಾಫ್ಟ್ ಸಾಫ್ಟ್ ರೊಟ್ಟಿ ತುಂಬ ಇಷ್ಟ. ಖಡಕ್ ಬೇಕು ಅಂದವ್ರಿಗೆ ನೀವು ತವ ಮೇಲೆ ಸಿಮ್ ಮಾಡಿಬಿಟ್ಟು ಅಥವಾ ಕೊನೆಯದಾಗಿ ಆಫ್ ಮಾಡಿದ್ಮೇಲೆ ರೊಟ್ಟಿ ತವದ ಮೇಲೆ ಬಿಟ್ಬಿಟ್ರೆ ಖಡಕ್ ರೊಟ್ಟಿ ಕೂಡ ರೆಡಿಯಾಗಿಬಿಡುತ್ತೆ. ಕಾರ್ತಿಕಿಗೆ ಖಡಕ್ ರೊಟ್ಟಿ ಇಷ್ಟ, ಸೊ ನಾನು ಅವ್ರಿಗೆ ಆ ರೀತಿ ಮಾಡಿಕೊಡ್ತಿದ್ದೀನಿ. ಇದೇ ರೀತಿ ನಾನು ಮಿಕ್ಕಿರೋ ರೊಟ್ಟಿಗಳನ್ನ ಕೂಡ ಮಾಡ್ಕೊಳ್ತಾ ಬರ್ತಿದ್ದೀನಿ. ಈಗ ಕಾರ್ತಿಕಿಗೆ ಸರ್ವ್ ಮಾಡೋ ಟೈಮು, ಅವರು ಕೂಡ ರೆಡಿಯಾಗಿ ಬಂದಿದ್ದಾರೆ. ಬದನೆಕಾಯಿ ಎಣ್ಗಾಯಿ ಮತ್ತು ಜೋಳದ ರೊಟ್ಟಿ ಕಾಂಬಿನೇಷನ್ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಫೇಮಸ್ ಮತ್ತು ಟೇಸ್ಟಿಯೆಸ್ಟ್ ಕಾಂಬಿನೇಷನು. ಇದನ್ನು ಬ್ರೇಕ್ಫಾಸ್ಟಿಗೆ ತಿಂದರೆ ದಿನ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಒಳ್ಳೆ ಬ್ರೇಕ್ಫಾಸ್ಟ್, ಹೆಲ್ದಿ ಬ್ರೇಕ್ಫಾಸ್ಟ್, ಟೇಸ್ಟಿ ಬ್ರೇಕ್ಫಾಸ್ಟ್ ತಿಂದಿದ್ದೀವಿ ಅಂತ ಖುಷಿ ಇರುತ್ತೆ. ಸೊ ಈಗ ಎಣ್ಗಾಯಿ ಕೂಡ ಕುಕ್ಕರ್ ಕೂಗಿ ತಣ್ಣಗಾಗಿದೆ, ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ತೇಲ್ ಬಂದಿದೆ, ಗೊಜ್ಜು ಕೂಡ ತುಂಬ ಥಿಕ್ಕಾಗಿ ಚೆನ್ನಾಗಾಗಿದೆ, ಘಮ ಘಮ ಅಂತ ಮನೆಯೆಲ್ಲ ವಾಸನೆ ಬರ್ತಾ ಇದೆ. ತುಂಬ ಕ್ವಿಕ್ ಈಸಿ, ಏನು ಜಾಸ್ತಿ ಕಟ್ಟಿಂಗ್ ಗಿಟಿಂಗ್ ಇರೋದಿಲ್ಲ ಇದರಲ್ಲಿ. ರುಬ್ಬಕ್ಕಿ, ಚಕ್ಕೆ, ಲವಂಗ ಏನು ಹಾಕೋದಿರಲ್ಲ, ಫಾಸ್ಟಾಗಿ ಆಗೋಗುತ್ತೆ. ಕಾರ್ತಿಕ್ಗೂ ಕೂಡ ಇಷ್ಟ ಇದು, ಎಲ್ರಿಗೂ ಇಷ್ಟ ಆಗಲ್ವೇನೋ ಶೇಂಗಾ ಟೇಸ್ಟ್ ತುಂಬ ಜಾಸ್ತಿ ಬರುತ್ತೆ ಅಂತ, ಬಟ್ ನಮಗೆ ಶೇಂಗಾ ಟೇಸ್ಟ್ ಇಷ್ಟ, ಸೊ ಇಷ್ಟ ಆಗುತ್ತೆ. ಇದಕ್ಕೆಲ್ಲ ನಾವು ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದಿಲ್ಲ, ಅನ್ರಿಫೈನ್ಡ್ ವುಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡೋದು. ಸೊ ಹೆಲ್ದಿ ವೇ ಆಫ್ ಈಟಿಂಗ್ ಅಂತಾರಲ್ಲ ಹಾಗೆ, ನೀವು ಕೂಡ ನಿಮ್ಮ ಲೈಫ್ ಸ್ಟೈಲ್ನ ಹೆಲ್ದಿ ಲೈಫ್ ಸ್ಟೈಲ್ಗೆ ಚೇಂಜ್ ಮಾಡ್ಕೋತಾ ಹೋಗಿ. ಬರೀ ರೈಸು ಅದು ಇದು ತಿನ್ನೋದಕ್ಕಿಂತ ರೊಟ್ಟಿ ತುಂಬ ಒಳ್ಳೆಯದು, ಇಷ್ಟು ಈಸಿಯಾಗಿ ಕೂಡ ಆಗೋಗುತ್ತೆ. ನೆಕ್ಸ್ಟ್ ಡೇ ಟ್ಯೂಸ್ಡೇ, ಮಂಗಳವಾರ, ಇವತ್ತು ನಾನು ಯಾವ ರೆಸಿಪಿ ಮಾಡ್ತಿದ್ದೀನಿ ಅಂತ ಶೇರ್ ಮಾಡ್ತಿದ್ದೀನಿ. ಮೊದಲಿಗೆ ನಾನು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ, ಇದಕ್ಕೆ ನಾನು ಎಣ್ಣೆ ಹಾಕ್ತಿದ್ದೀನಿ. ಇವತ್ತು ನಾನು ಮಾಡ್ತಿರೋದು ರೊಟ್ಟಿ ಮತ್ತು ಮೆಂತೆ ಸೊಪ್ಪಿನ ಪಲ್ಯ. ಇದು ನಾನು ಬಾಣ್ತಿ ಇದ್ದಾಗ, ಪ್ರೆಗ್ನೆಂಟ್ ಇದ್ದಾಗ ಅತ್ತೆ ಮಾಡಿಕೊಡೋರು, ತುಂಬ ಟೇಸ್ಟಿಯಾಗಿರ್ತಿತ್ತು. ಆವಾಗಿಂದ ನಾನು ಇದು ರೆಗ್ಯುಲರಾಗಿ ಮಾಡ್ತಿರ್ತೀನಿ, ಹೆಲ್ದಿ ಕೂಡ ಹೌದು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಬಟ್ ನಾವು ವುಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡ್ತಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರು ಏನೂ ಭಯ ಇರಲ್ಲ ಹೆಲ್ತಿಗೆ. ಹಾಗೆಯೇ ಇದಕ್ಕೆ ಒಗ್ಗರಣೆಗೆ ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ.
ಹಸಿ ಮೆಣಸಿನಕಾಯಿ ಬದಲು ನಾನು ಇದಕ್ಕೆ ಒಣ ಮೆಣಸಿನಕಾಯಿ ಯೂಸ್ ಮಾಡ್ತಿದ್ದೀನಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆಲ್ಲ ಇದು ಒಳ್ಳೆಯದು, ಪಾಪುಗೂ ಕೂಡ ಒಳ್ಳೆಯದು, ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ಕೂಡ ಒಳ್ಳೆಯದು. ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿ ಕೊಡುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ. ಈಗ ಇದೆಲ್ಲನೂ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿನ ಹಾಕಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ. ಈರುಳ್ಳಿ ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಈ ಮೆಂತ್ಯ ಸೊಪ್ಪಿನ ಪಲ್ಯ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮೆಂತ್ಯ ಸೊಪ್ಪು ಒಂಚೂರು ಕಹಿ ಅನ್ಸೋದಿಲ್ಲ, ಯಾಕಂದರೆ ಮೆಂತ್ಯ ಸೊಪ್ಪು ಹಾಕಿದ ಮೇಲೂ ಕೂಡ ನಾವು ತುಂಬ ಚೆನ್ನಾಗಿ ಹುರ್ಕೋತೀವಿ ಎಣ್ಣೆಯಲ್ಲಿ ಈರುಳ್ಳಿ ಜೊತೆ. ಅದಕ್ಕೆ ಬೆಳ್ಳುಳ್ಳಿ ಏನಿದೆ ಅದನ್ನು ಕೂಡ ಮೆಂತ್ಯ ಸೊಪ್ಪಿನ ಕಹಿ ಅಂಶನ ತಡೆ ಹಿಡಿಯುತ್ತೆ. ಇದಕ್ಕೆ ನಾನು ಉಪ್ಪು ಹಾಕಿದ್ದೀನಿ ಬೇಗ ಈರುಳ್ಳಿ ಸಾಫ್ಟ್ ಆಗಲಿ ಅಂತ. ಸೊ ನೀವು ನೋಡ್ತಿರೋ ಹಾಗೆ ಈರುಳ್ಳಿ ಕಲರ್ ಬರ್ತಾ ಬರ್ತಾ ಸ್ಲೋ ಆಗಿ ಚೇಂಜ್ ಆಗ್ತಾ ಬಂದಿದೆ. ಈಗ ನಾನು ಮೆಂತ್ಯ ಸೊಪ್ಪನ್ನ ನೀಟಾಗಿ ಉಪ್ಪು ಹಾಕಿ ನೀರಲ್ಲಿ ವಾಶ್ ಮಾಡಿ ಅದನ್ನು ತೊಳೆದು ಚಾಪರಲ್ಲಿ ಚಾಪ್ ಮಾಡಿಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪಿನ ಪಲ್ಯ ಯೂಶ್ವಲಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ, ನಾವು ಎಷ್ಟೇ ಕಟ್ ಹಾಕಿದ್ರೂ ಇಷ್ಟೇ ಇಷ್ಟ ಆಗಿಬಿಡುತ್ತೆ ಎಲ್ಲ ಬೆಂದಮೇಲೆ. ಸೊ ನಾನು ಅದಕ್ಕೆ ಒಂದು ಸ್ವಲ್ಪ ಸೈಡಲ್ಲಿ ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಉಚ್ಚೆಳ್ ಚಟ್ನಿ ರೊಟ್ಟಿ ಜೊತೆಗೆ ಅಂತ ರೊಟ್ಟಿ ಉಚ್ಚೆಳ್ ಚಟ್ನಿ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ನಾನು ಹಸಿಮೆಣಸಿನ್ಕಾಯಿನ ಮತ್ತು ಉಚ್ಚೆಳ್ಳನ್ನು ಹುರಿದಿಟ್ಕೊಂತಿದ್ದೀನಿ. ಲೋ ಫ್ಲೇಮಲ್ಲಿ ಸ್ವಲ್ಪ ಮಾರ್ಕ್ ಬರೋವರೆಗೂ ಹುರಿದಿದ್ದೀನಿ ನಾನು ಮೆಣಸಿನ್ಕಾಯಿ ಮೇಲೆ. ಉಚ್ಚೆಳ್ಳು ಹಾಕಿದ ತಕ್ಷಣ ಚಟಪಟ ಅನ್ನ ಸ್ಟಾರ್ಟ್ ಆಗಿದ ತಕ್ಷಣ ಆಫ್ ಮಾಡಿಬಿಟ್ರೆ ಸಾಕು. ಈಗ ಇದಕ್ಕೆ ನಾನು ಕಾಯಿ ಪೀಸಸ್ನ ಹಾಕಿದ್ದೀನಿ ಜಾರಿಗೆ, ಹುರಿದಿರೋಂಥ ಮೆಣಸಿನ್ಕಾಯಿ ಜೊತೆಗೆ ಉಚ್ಚೆಳ್ಳು ಹಾಕಿದ್ದೀನಿ. ಹಾಗೆ ಇದಕ್ಕೆ ಒಂದು 2-3 ಸಣ್ಣ ಬೆಳ್ಳುಳ್ಳಿ, ಹಾಗೆಯೇ ಒಂದು 1/4 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸಾಕು, ಉಚ್ಚೆಳ್ಳಿನ ಚಟ್ನಿ ರೆಡಿಯಾಗೋಗುತ್ತೆ. ಈಗ ಈರುಳ್ಳಿ ಕಲರ್ ನೀವು ನೋಡ್ತಿರೋ ಹಾಗೆ ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಇದಕ್ಕೆ ನಾನು ಚಾಪರಲ್ಲಿ ಚಾಪ್ ಮಾಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕ್ತಿದ್ದೀನಿ. ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿ ನೈಸಾಗಿ ಚಾಪ್ ಆಗಿದೆ, ನೀವು ಕೈಯಲ್ಲಿ ಕೂಡ ಹೆಚ್ಚಿ ಹಾಕ್ಬೋದು. ಇದು ತುಂಬ ಕ್ವಿಕ್ಕಾಗುತ್ತೆ ನನಗೆ ಬೆಳಗ್ಗೆ ಹೊತ್ತು, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀನಿ. ಸೊ ಇದನ್ನು ನಾನು ಈ ಈರುಳ್ಳಿ ಒಗ್ಗರಣೆ ಒಳಗೆ ತುಂಬ ಚೆನ್ನಾಗಿ ಜಾಸ್ತಿ ಹೊತ್ತು ಫ್ರೈ ಮಾಡ್ತಿದ್ದೀನಿ. ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಬಾಡಬೇಕು, ಹಾಗೆಯೇ ಕಹಿ ಅಂಶ ಎಲ್ಲ ಹೋಗಿ ಎಣ್ಣೆ ಎಲ್ಲ ಸೈಡಿಂದ ಬಿಟ್ಕೋಬೇಕು. ಅಲ್ಲಿವರೆಗೂ ಇದನ್ನು ಮುಚ್ಚಿಟ್ಬಿಟ್ಟು ನಾನು ಕುಕ್ ಮಾಡ್ತಿದ್ದೀನಿ. ಸೈಡಲ್ಲಿ ರಾಗಿ ರೊಟ್ಟಿ ಮಾಡೋದಕ್ಕೆ ನಾನು ನೀರನ್ನು ಇಡ್ತಾ ಇದ್ದೀನಿ. ಸೇಮ್ ಅದೇ ಪ್ರಪೋರ್ಷನಲ್ಲಿ ನಾನು ಜೋಳದ ರೊಟ್ಟಿ ಹೇಗೆ ಮಾಡೋದನ್ನೋ ಅದೇ ಪ್ರಪೋರ್ಷನಲ್ಲಿ ರಾಗಿ ಹಿಟ್ಟಿನ ರಾಗಿ ರೊಟ್ಟಿ ಕೂಡ ಮಾಡ್ತಿದ್ದೀನಿ. ನನಗೆ ಅತ್ತೆ ಜೊತೆ ಇದ್ದು ಇದ್ದು ರೊಟ್ಟಿ ಮಾಡೋದು ಕಲಿತು ಕಲಿತು ರೊಟ್ಟಿ ಚಪಾತಿ ಅಷ್ಟೇ ಈಸಿಯಾಗಿ ಮಾಡಿಬಿಡ್ತೀನಿ. ಅದೊಂದು ಎಕ್ಸ್ಟ್ರಾ ಕೆಲಸ, ಜಾಸ್ತಿ ಕೆಲಸ, ರೊಟ್ಟಿ ತುಂಬ ಟೈಮ್ ಹಿಡಿಯುತ್ತೆ ಆ ಥರ ಅನ್ಸೋದೇ ಇಲ್ಲ, ಬೇಗ ಆಗೋಗುತ್ತೆ. ಯಾಕಂದರೆ ಅದು ನಾನು ಸರಿ ಮಾಡಿಟ್ಟು ಬೇರೆ ಕೆಲಸ ಮಾಡ್ತಿರ್ತೀನಿ. ಅದಾದ ತಕ್ಷಣ ಇದನ್ನು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮೆಂತ್ಯ ಸೊಪ್ಪು ಪಲ್ಯ ಕೂಡ ರೆಡಿ ಆಗಿಬಿಡುತ್ತೆ. ಈಗ ನೋಡ್ತಿರ್ಬೋದು ನೀವು ಸೊಪ್ಪಿಗೆ ನಾನು ಕಾಯಿ ತುರಿ ಹಾಕ್ತಿದ್ದೀನಿ, ಸೊಪ್ಪೆಲ್ಲ ಚೆನ್ನಾಗಿ ಬಾಡಿ ಎಷ್ಟು ನಾನು 3 ಕಟ್ ಹಾಕಿದ ಸೊಪ್ಪು ಇಷ್ಟೇ ಇಷ್ಟ ಆಗೋಯಿತು. ಸೊ ಎಲ್ರಿಗೂ ಸಾಕಾಗೋದಿಲ್ಲ ಅಂತ ನಾನು ಸೈಡಲ್ಲಿ ಉಚ್ಚೆಳ್ ಚಟ್ನಿ ಕೂಡ ಮಾಡ್ತಿದ್ದೀನಿ. ಪಲ್ಯ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಇದರಲ್ಲಿ ಕಾಯಿ ತುರಿ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿರ್ತೀವಲ್ಲ, ಸೊ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಬಾಯಲ್ಲಿದ ತಕ್ಷಣ ಒಂಥರ ಜ್ಯೂಸ್ ಎಕ್ಸ್ಪ್ಲೋರ್ಡ್ ಆದಂಗೆ ಆಗುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ. ಸೊ ಈಗ ನಾನು ರೊಟ್ಟಿ ಮಾಡಿದ್ರೆ ಬ್ರೇಕ್ಫಾಸ್ಟ್ ರೆಡಿ ಆದಂಗೆನೆ. ಈ ಚಟ್ನಿಗೆ ಉಚ್ಚೆಳ್ ಚಟ್ನಿಗೆ ಯಾವುದೇ ರೀತಿ ಅದು ಒಗ್ಗರಣೆನ ಹಾಕೋದು ಬೇಡ, ಸ್ವಲ್ಪ ಗಟ್ಟಿಯಾಗಿರಬೇಕು ಉಚ್ಚೆಳ್ ಚಟ್ನಿ ಯಾವಾಗಲೂ, ಆಗ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಖಾರ ಖಾರವಾಗಿರಬೇಕು, ಬಟ್ ನಾವು ಪಾಪು ಇರೋದಕ್ಕೆ ಖಾರ ಸ್ವಲ್ಪ ನೋಡಿ ಹೆದರಿಕೊಂಡು ಕಡಿಮೆನೇ ಹಾಕ್ತೀವಿ. ನಾನು ಒಂದೇ ವಿಡಿಯೋದಲ್ಲಿ 5-6 ರೆಸಿಪಿ ತೋರಿಸ್ತಿರೋದ್ರಿಂದ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಯಾಕಂದರೆ ಇದರದ್ದೆಲ್ಲ ಡೀಟೇಲ್ಡ್ ವಿಡಿಯೋ ನಾನು ಮಾಡಿದ್ದೀನಿ ರಾಗಿ ರೊಟ್ಟಿದು ಕೂಡ. ಅದರದ್ದೆಲ್ಲ ಅದ್ರದ್ದು ಲಿಂಕ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅದರಲ್ಲಿ ನೀವು ಡೀಟೇಲ್ ಆಗಿ ಬಿಗಿನರ್ಸ್ ಆಗಿದ್ದರೆ ನೀವು ನೋಡಿ ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ಕಲ್ತ್ಕೋಬೋದು. ಸೊ ಈಗ ರೊಟ್ಟಿ ಒಂದೊಂದಾಗಿ ಮಾಡ್ತಿದ್ದೀನಿ ನಾನು. ಕೆಲವೊಂದು ಸಲ ಕಾರ್ತಿಕ್ಗೆ ಈ ರಾಗಿ ರೊಟ್ಟಿ ಎಲ್ಲ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ತೊಗೊಂಡು ಹೋದರೆ ಸ್ವಲ್ಪ ಡ್ರೈ ಆದಂಗೆ ಆಗೋಗುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಲಂಚ್ ಬಾಕ್ಸ್ಗೆಲ್ಲ ಮಾಡುವಾಗ ನಾನು ಅವ್ರಿಗೆ ಇದೇ ಪಲ್ಯಕ್ಕೆ ಚಪಾತಿ ಮಾಡಿ ಲಂಚ್ ಬಾಕ್ಸ್ಗೆ ಹಾಕ್ಕೊಡ್ತೀನಿ, ಬೆಳಗ್ಗೆ ತಿಂಡಿಗೆ ವಿಸ್ಬಿಸಿ ರೊಟ್ಟಿ ಮಾಡಿಕೊಡ್ತೀನಿ. ಈ ರೀತಿ ಮಾಡೋದ್ರಿಂದ ನಾವು ಇನ್ ಟೈಮ್ ಸೇವ್ ಮಾಡ್ಬೋದು. ನೀವು ಈ ಎಲ್ಲ ಬ್ರೇಕ್ಫಾಸ್ಟ್ ರೆಸಿಪೀಸನ್ನು ನೋಡಿ ಟ್ರೈ ಮಾಡಿದ್ಮೇಲೆ ಹೇಗಾಯಿತು, ಮನೇಲಿ ಎಲ್ರಿಗೂ ಇಷ್ಟ ಆಯಿತಾ ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಹಾಗೆ ನಿಮಗೆ ಇದರಲ್ಲಿ ಇಷ್ಟು ಬ್ರೇಕ್ಫಾಸ್ಟಲ್ಲಿ ಯಾವ ಕಾಂಬಿನೇಷನ್ ತುಂಬ ಇಷ್ಟ, ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರೋ ಥರ ಯಾವ್ದು ಅನಿಸ್ತು ಅಂತ ಕೂಡ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ನೀವು ನೋಡ್ತಿರೋ ಹಾಗೆ ರಾಗಿ ರೊಟ್ಟಿ ಕೂಡ ಬಲೂನ್ ಥರ ಉಬ್ಬಿ ಬರ್ತಾ ಇದೆ, ಚೆನ್ನಾಗಿ ಸಾಫ್ಟಾಗಿ ಆಗ್ತಾ ಇದೆ.
ನನಗೆ ಓವರಾಲ್ ಎಷ್ಟು ರೆಸಿಪೀಸಲ್ಲಿ ಈ ರಾಗಿ ರೊಟ್ಟಿ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಕಾಂಬಿನೇಷನೇ ತುಂಬ ಇಷ್ಟ ಆಯಿತು. ಕಾರ್ತಿಕ್ಗೂ ಅಷ್ಟೇ, ಅವರಂತೂ ನೆಕ್ಸ್ಟ್ ಟೈಮ್ ನಿಮಗೆ 6 ಕಟ್ ತೊಗೊಂಡು ಬರ್ತೀನಿ, ಇನ್ನೂ ಜಾಸ್ತಿ ಪಲ್ಯ ಮಾಡು ಅಂತ ಹೇಳ್ತಿದ್ರು. ನೋಡ್ತಿರೋ ಹಾಗೆ ನಾನು ರಾಗಿ ರೊಟ್ಟಿ ಜೊತೆ ಉಚ್ಚೆಳ್ಳು ಚಟ್ನಿ ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪಿನ ಪಲ್ಯನ ಸರ್ವ್ ಮಾಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಪಲ್ಯ ಕೆಲವರು ಮಾಡೋಕ್ಕೆ ಹೆದರ್ತಾರೆ, ಇದು ಸ್ವಲ್ಪ ಕಹಿ ಬಂದುಬಿಡುತ್ತೆ, ಮನೇಲಿ ಎಲ್ಲರೂ ತಿಂತಾರೋ ಇಲ್ವೋ, ಎಸ್ಪೆಷಲಿ ಮಕ್ಕಳು ತಿಂತಾರೋ ಇಲ್ವೋ ಅಂತ. ಬಟ್ ಇದರಲ್ಲಿ ಒಂಚೂರು ಕಹಿ ಅನ್ಸೋದಿಲ್ಲ ಈ ರೀತಿ ಮಾಡೋದ್ರಿಂದ. ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ನೆಕ್ಸ್ಟ್ ನಿಮಗೆ ಇದು ತುಂಬ ಇಷ್ಟ ಆದರೆ ಪಾರ್ಟ್ 2 ಕೂಡ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಇನ್ನೊಂದು ವೀಕಿಗೆ ಬೇರೆ ಬೇರೆ ರೆಸಿಪೀಸ್ನ ಮಂಡೆ ಟು ಸ್ಯಾಟರ್ಡೇ ಶೇರ್ ಮಾಡ್ತೀನಿ, ಹೆಲ್ಪ್ ಆಗುತ್ತೆ ಅಂತ ಅಂದರೆ ಮಾತ್ರ. ನೆಕ್ಸ್ಟ್ ಬುಧವಾರ, ಇವತ್ತು ಯೂಶ್ವಲಿ ನಾವು ಬುಧವಾರದ ಹೊತ್ತು ಏನಾದರೂ ಸ್ಪೆಷಲ್ ಮಾಡ್ತೀವಿ ರೆಗ್ಯುಲರ್ಗಿಂತ ಒಂಚೂರು ಎಕ್ಸ್ಟ್ರಾ. ಹಾಗೇನೆ ಇವತ್ತು ನಾನು ಎಗ್ ಶೆಜ್ವಾನ್ ಫ್ರೈಡ್ ರೈಸ್ ಮಾಡ್ತಿದ್ದೀನಿ. ಇದು ಮಾಡೋದು ತುಂಬಾ ಈಸಿ, ರೈಸ್ ಐಟಮ್ಸ್ ಯೂಶ್ವಲಿ ಈಸಿ, ಅದರಲ್ಲೂ ಶೆಜ್ವಾನ್ ಫ್ರೈಡ್ ರೈಸ್ ಅಂದರೆ ಅಯ್ಯೋ ಬೆಳಗ್ಗೆ ಯಾರಪ್ಪ ಇಷ್ಟೆಲ್ಲ ಕಷ್ಟ ಮಾಡ್ತಾರೆ ಅಂತ ಅಂದ್ಕೋಬೇಡಿ, ತುಂಬ ಫಾಸ್ಟಾಗಿ ಆಗುತ್ತೆ, ತುಂಬ ಈಸಿಯಾಗಿ ಆಗುತ್ತೆ. ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತಿದ್ದೀನಿ. ಮೊದಲಿಗೆ ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ತರಕಾರಿ ಎಗ್ ಈರುಳ್ಳಿ ಎಲ್ಲನೂ ಫ್ರೈ ಆಗಬೇಕಲ್ವ. ಫ್ರೈಡ್ ರೈಸ್ ಅಂದಮೇಲೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ. ಈಗ ಈರುಳ್ಳಿ ಹಾಕಿದ್ದೀನಿ ನಾನು, ಈರುಳ್ಳಿ ಜೊತೆಗೆ ಒಂದೂವರೆ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೋತಿದ್ದೀನಿ. ಈರುಳ್ಳಿ ಮತ್ತು ಇದೆಲ್ಲನೂ ಹಸಿ ವಾಸನೆ ಹೋಗಬೇಕು, ಸಾಫ್ಟ್ ಆಗಬೇಕು, ಇದೇನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಏನು ಫ್ರೈ ಮಾಡಬೇಕು ಅಂತೇನಿಲ್ಲ. ಇದು ಈ ರೀತಿ ಕಲರ್ ಸ್ವಲ್ಪ ಲೈಟಾಗಿ ಸಾಫ್ಟ್ ಆದರೆ ಸಾಕು. ಈ ಸ್ಟೇಜಲ್ಲಿ ನಾನು ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ನ ಹಾಕ್ತಿದ್ದೀನಿ. ನಾನು ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಇದನ್ನು ನಾನು ಈ ರೀತಿ ಸಣ್ಣದಾಗೆ ಚಾಪ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಇದರಲ್ಲಿ ನಾನು ಫ್ರೈಡ್ ರೈಸು, ಪಲಾವು, ಕಿಚಡಿ, ಮಿಕ್ಸ್ಡ್ ತರಕಾರಿ ಐಟಮ್ಸ್ ಎಲ್ಲನೂ ಮಾಡ್ಬೋದು. ಸೊ 2-3 ಐಟಮ್ಗೆ ಆಗುತ್ತೆ ಅಂತ ನಾನು ತರಕಾರಿ ತಂದಿದ ತಕ್ಷಣ ಈ ರೀತಿ ತೊಳೆದು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡು ಬಿಟ್ಟಿರ್ತೀನಿ. ಅದನ್ನು ಉಪ್ಪಿಟ್ಟಿಗೂ ಕೂಡ ಹಾಕ್ಬೋದು, ಯೂಸ್ ಆಗುತ್ತೆ ಈ ರೀತಿ ಮಿಕ್ಸ್ಡ್ ವೆಜಿಟೇಬಲ್ ಇದ್ರೆ ಮನೇಲಿ. ಸೊ ಅದನ್ನು ಹಾಕ್ಬಿಟ್ಟು ನಾನು ಮುಚ್ಚಿಡ್ತಿದ್ದೀನಿ, ತರಕಾರಿ ಎಲ್ಲ ಒಂಚೂರು ಸಾಫ್ಟ್ ಆಗಲಿ ಅಂತ. ಯೂಶ್ವಲಿ ಫ್ರೈಡ್ ರೈಸ್ಗೆಲ್ಲ ತರಕಾರಿ ತುಂಬ ಏನು ಸಾಫ್ಟ್ ಆಗೋದು ಬೇಡ, ಕ್ರಂಚಿ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ಚರಿತ್ಗೆ ಅಗಿಯೋಕ್ಕೆ ಕಷ್ಟ ಆಗುತ್ತೆ, ಸಾಫ್ಟ್ ಇದ್ರೆ ಒಳ್ಳೆಯದು ಅಂತ ನಾನು ಸಾಫ್ಟ್ ಆಗೋದಕ್ಕೆ ಮುಚ್ಚಿಟ್ಟಿದ್ದೀನಿ. ಸೈಡಲ್ಲಿ ನಾನು ಎಗ್ ಸ್ಕ್ರ್ಯಾಂಬಲ್ಡ್ ಎಗ್ ಮಾಡ್ಕೋತಿದ್ದೀನಿ, ಎಗ್ ಫ್ರೈಡ್ ರೈಸ್ ಅಲ್ವಾ, ಅದಕ್ಕೋಸ್ಕರ. ಇದಕ್ಕೆ ನಾನು ಆಯಿಲ್ ಹಾಕ್ಬಿಟ್ಟು ಎಗ್ಸ್ನ ಒಡೆದಾಕ್ತಿದ್ದೀನಿ. ನಿಮಗೆ ಎಗ್ ಫ್ಲೇವರ್ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಎಗ್ ಹಾಕ್ಕೋಬೋದು. ನಾನು ರೆಸ್ಟೋರೆಂಟ್ಸಲ್ಲೆಲ್ಲ ಹೆಂಗೆ ಅಂದರೆ ಫುಲ್ ಎಗ್ಗಿಂದೇ ಮಾಡಿರಲ್ಲ, ಅದರಲ್ಲಿ ಮಧ್ಯೆ ತರಕಾರಿ ಕೂಡ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನಾನು ರೆಸ್ಟೋರೆಂಟ್ ಸ್ಟೈಲೇ ಬರಲಿ ಅಂತ ಕಾಂಬಿನೇಷನಲ್ಲಿ ಮಾಡ್ತಿದ್ದೀನಿ, ತರಕಾರಿ ಮತ್ತು ಎಗ್ ಎರಡೂ. ನೀವು ಬೇಕಂದರೆ ಬರೀ ಎಗ್ ಕೂಡ ಮಾಡ್ಕೋಬೋದು. ನೀವು ವೆಜಿಟೇರಿಯನ್ ಆಗಿದ್ದರೆ ಬರೀ ವೆಜಿಟೇಬಲ್ಸ್ ಹಾಕ್ಕೊಂಡು ವೆಜಿಟೇರಿಯನ್ ಶೆಜ್ವಾನ್ ಫ್ರೈಡ್ ರೈಸ್ ಕೂಡ ಮಾಡ್ಕೋಬೋದು. ಇದಕ್ಕೆ ನಾನು ಎಗ್ಸಿಗೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ. ಹಾಗೆಯೇ ಅದು ಗಂಟಾಗ್ತಾ ಆಮ್ಲೆಟ್ ಥರ ಆಗ್ತಾ ಇದ್ದಾಗ ಅದು ನಾವು ಸೌಟ್ ತೊಗೊಂಡು ಬ್ರೇಕ್ ಮಾಡಿ ಕಟ್ ಮಾಡಿ ಸ್ಮಾಲ್ ಸ್ಕ್ರ್ಯಾಂಬಲ್ಸ್ ಥರ ಮಾಡ್ಕೋಬೇಕಾಗುತ್ತೆ, ಸ್ಕ್ರ್ಯಾಂಬಲ್ಡ್ ಎಗ್ ಆಗುತ್ತೆ. ಅದನ್ನು ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಈಗ ನೀವು ನೋಡ್ತಿರೋ ಹಾಗೆ ವೆಜಿಟೇಬಲ್ಸ್ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಕುಕ್ ಆಗಿದೆ. ಈಗ ನಾನು ಇದಕ್ಕೆ ಕುಕ್ ಮಾಡಿರೋವಂಥ ರೈಸ್ನ ಆ್ಯಡ್ ಮಾಡ್ತಿದ್ದೀನಿ. ನೀವು ಇದಕ್ಕೆ ಬಾಸ್ಮತಿ ರೈಸ್ ಕೂಡ ಹಾಕ್ಬೋದು, ಬಟ್ ನಾನು ನಾರ್ಮಲಾಗಿ ನಾವು ಏನು ಅನ್ನ ಊಟ ಮಾಡ್ತೀವಲ್ಲ ಅದೇ ರೈಸ್ನ ಯೂಸ್ ಮಾಡ್ತಿದ್ದೀನಿ. ಇದನ್ನು ನಾನು ಒಂದು ಲೇಯರ್ ಥರ ಸ್ಪ್ರೆಡ್ ಮಾಡಿಬಿಟ್ಟು ಅರ್ಧದಷ್ಟು ರೈಸ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು 2 ಕ್ಯಾಪ್ ಫುಲ್ಲಷ್ಟು ವಿನೆಗರ್ ಹಾಕ್ತಿದ್ದೀನಿ. ಹಾಗೆಯೇ ಸೋಯಾ ಸಾಸ್ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಮೇನ್ ಇಂಗ್ರೀಡಿಯೆಂಟ್ ಅಂತಂದರೆ ಚಿಂಗ್ಸ್ ಅವರ ಶೆಜ್ವಾನ್ ಚಟ್ನಿ ಅಂತ ಬರುತ್ತೆ, ಸೊ ಶೆಜ್ವಾನ್ ಸಾಸ್ ಕೂಡ ಬರುತ್ತೆ ಅವ್ರದ್ದು. ನಾನು ಚಟ್ನಿ ಯೂಸ್ ಮಾಡ್ತಿದ್ದೀನಿ. ಚಟ್ನಿ ನಾನು ಬೇರೆ ಬೇರೆ ರೆಸಿಪೀಸ್ಗೂ ಕೂಡ ಈ ಶೆಜ್ವಾನ್ ಚಿಕನ್ ಚಿಲ್ಲಿ ಇದೆಲ್ಲ ಮಾಡೋದಕ್ಕೂ ಚಟ್ನಿ ಯೂಸ್ ಆಗುತ್ತೆ ಅಂತ ನಾನು ಅದನ್ನೇ ತಂದಿಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನು ಹಾಕ್ಬೋದು. ಮೋರಲ್ಲಿ ಬಿಗ್ ಬಜಾರು ಎಲ್ಲೋದು ನಿಮಗೆ ಈ ಚಿಂಗ್ಸ್ ಬ್ರ್ಯಾಂಡಿಂದು ಶೆಜ್ವಾನ್ ಚಟ್ನಿ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಬೇರೆ ಬ್ರ್ಯಾಂಡಿಂದು ಅಷ್ಟು ಚೆನ್ನಾಗಿರೋದಿಲ್ಲ, ಲೋಕಲ್ ಬ್ರ್ಯಾಂಡ್ಸಿಂದ ತೊಗೊಳಕ್ಕೆ ಹೋಗಬೇಡಿ, ಟೇಸ್ಟ್ ಹಾಳಾಗೋಗುತ್ತೆ. ಈಗ ನಾನು ಸೋಯಾ ಸಾಸ್ ಆ್ಯಡ್ ಮಾಡಿದ್ದೀನಿ. ಸೋಯಾ ಸಾಸ್ ಆ್ಯಡ್ ಮಾಡಿದ್ಮೇಲೆ ನಾನು ಆಗಲೇ ಹೇಳಿದ್ನಲ್ಲ ಇದೇ ಚಟ್ನಿ, ಈ ಚಟ್ನಿ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ. ನೀವು ಅಬ್ಸರ್ವ್ ಮಾಡಿರೋ ಹಾಗೆ ನಾನು ಇದಕ್ಕೆ ಖಾರದ ಪುಡಿನೂ ಹಾಕಿಲ್ಲ, ಗ್ರೀನ್ ಚಿಲ್ಲಿನೂ ಹಾಕಿಲ್ಲ, ಎಲ್ಲ ಖಾರ ಈ ಶೆಜ್ವಾನ್ ಚಟ್ನಿಯಿಂದನೇ ಬರುತ್ತೆ. ಇದರಲ್ಲಿ ಶೆಜ್ವಾನ್ ಚಿಲ್ಲೀಸ್ ಯೂಸ್ ಮಾಡಿರ್ತಾರೆ, ಸೊ ಶೆಜ್ವಾನ್ ಪೆಪ್ಪರ್ ಕೂಡ ಯೂಸ್ ಮಾಡಿರ್ತಾರೆ, ತುಂಬಾ ಸ್ಪೈಸಿ ಇರುತ್ತೆ. ಸೊ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು. ಈಗ ಇದಕ್ಕೆ ರೈಸಿಗೆ ಬೇಕಾಗಿರೋಷ್ಟು ಸಾಲ್ಟ್ ಮತ್ತು ಪೆಪ್ಪರ್ ಹಾಕಿ ಅದ್ರ ಮೇಲೆ ಇನ್ನೊಂದು ಲೇಯರಷ್ಟು ರೈಸ್ ಹಾಕ್ಬಿಟ್ಟು ನಾನು ಸಾಫ್ಟಾಗಿ ಲೈಟ್ ಹ್ಯಾಂಡೆಡಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಅನ್ನ ಎಲ್ಲ ಮುದ್ದೆ ಆಗೋಗ್ಬಾರ್ದಲ್ವ, ಅದಕ್ಕೋಸ್ಕರ. ಈಗ ಸ್ಕ್ರ್ಯಾಂಬಲ್ಡ್ ಎಗ್ ಕೂಡ ರೆಡಿಯಾಗಿದೆ, ಇದನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾ ಹೋಗೋದು.
ಈ ಸ್ಟೇಜಲ್ಲಿ ನೀವು ಬೇಕಾದರೆ ಸೋಯಾ ಸಾಸ್, ವಿನೆಗರ್, ಶೆಜ್ವಾನ್ ಸಾಸ್, ಚಿಲ್ಲಿ ಸಾಸ್ ಏನು ಬೇಕಾದರೂ ನಿಮ್ಮ ಟೇಸ್ಟಿಗೆ ತಕ್ಕನಾಗೆ ಜಾಸ್ತಿ ಕಡಿಮೆ ಮಾಡಿ ಆ್ಯಡ್ ಮಾಡ್ಕೋಬೋದು. ಈ ಇದಕ್ಕೆ ನಾನು ಟೇಸ್ಟ್ ಮಾಡಿ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಉಪ್ಪು ಆ್ಯಡ್ ಮಾಡ್ತಿದ್ದೀನಿ. ಖಾರ ಬೇಕು ಅಂದರೆ ಶೆಜ್ವಾನ್ ಚಟ್ನಿ ಆ್ಯಡ್ ಮಾಡ್ಕೋಬೋದು. ಕಲರ್ ಸ್ವಲ್ಪ ಡಲ್ ಅನಿಸ್ತು, ಸೊ ನಾನು ಸೋಯಾ ಸಾಸ್ ಇನ್ನೊಂದು ಸ್ವಲ್ಪ ಹಾಕ್ತಿದ್ದೀನಿ. ಈ ರೀತಿ ನಾನು ಸ್ಪೆಷಲ್ಲಾಗಿ ಏನಾದರೂ ಮಾಡಿದಾಗ ಕಾರ್ತಿಕ್ ಯಾವಾಗಲೂ ಲಂಚ್ ಬಾಕ್ಸ್ಗೆ ಎರಡು ಬಾಕ್ಸ್ ತೊಗೊಂಡೋಗ್ತಾರೆ, ಕಲೀಗ್ಸ್ ಎಲ್ಲರೂ ಕೇಳ್ತಾರೆ ಅಂತ. ಸೊ ಈ ಸತಿ ಕೂಡ ಇದು ಮಾಡಿದಾಗ ಎರಡು ಬಾಕ್ಸ್ ತೊಗೊಂಡೋಗಿದ್ರು, ಎಲ್ರಿಗೂ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರು ಬಂದು ಕೇಳಿ ತುಂಬ ಖುಷಿ ಆಯಿತು. ಸೊ ನಿಮಗೂ ಕೂಡ ಟ್ರೈ ಮಾಡಿದ್ಮೇಲೆ ಇಷ್ಟ ಆಗ್ಬೋದು ಅಂತ ಅನಿಸ್ತು, ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ದೀನಿ. ಟ್ರೈ ಮಾಡಿದ್ಮೇಲೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ಬರ್ತಿಳ್ಸೋದನ್ನು ಮರಿಬೇಡಿ. ಈಗ ಸರ್ವ್ ಮಾಡೋ ಟೈಮು, ನಿಮಗೆ ಲಂಚ್ ಬಾಕ್ಸ್ ರೆಸಿಪೀಸ್ ಕೂಡ ಬೇಕು, ಐಡಿಯಾಸ್ ಬೇಕು ಅಂತ ಅಂದರೆ ನಾನು ಫುಲ್ ವೀಕ್ ನಾನು ಹಸ್ಬೆಂಡ್ಗೆ ಏನೇನು ಲಂಚ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕಳಿಸ್ತೀನಿ ಅಂತ ಕೂಡ ವಿಡಿಯೋ ಮಾಡ್ತೀನಿ. ಇದ್ರ ಜೊತೆ ಚಿಲ್ಲಿ ಪನ್ನೀರ್, ಚಿಲ್ಲಿ ಗೋಬಿ, ಚಿಲ್ಲಿ ಚಿಕನ್ ಎಲ್ಲ ಇದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದು ಯಾವಾಗಾದರೂ ಅದು ರೆಸಿಪೀಸ್ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಈಗ ನೆಕ್ಸ್ಟ್ ಡೇ ಗುರುವಾರಕ್ಕೆ ನಾನು ಹಿಂದಿನ ದಿನಾನೇ ಇಡ್ಲಿ ಮಾಡ್ತಿರೋದ್ರಿಂದ ಸೋಕ್ ಮಾಡಿರ್ತಿದ್ದೀನಿ. ಇದು ನಾರ್ಮಲ್ ಇಡ್ಲಿ ಅಲ್ಲ, ಉದ್ದಿನ ಬೇಳೆ ಯೂಸ್ ಮಾಡ್ದಲ್ಲೇ ಮಾಡುವಂಥ ಇಡ್ಲಿ. ತುಂಬ ಹೆಲ್ದಿ, ಯಾಕಂದರೆ ಉದ್ದಿನ ಬೇಳೆಯಿಂದ ಕೆಲವ್ರಿಗೆ ಗ್ಯಾಸ್ ಟ್ರಬಲ್ ಸ್ಟಾರ್ಟ್ ಆಗುತ್ತೆ. ಇದು ನನಗೆ ಪ್ರೆಗ್ನೆಂಟ್ ಇದ್ದಾಗ, ನಾನು ತಮಿಳ್ನಾಡಲ್ಲಿ ಇದ್ನಲ್ಲ, ಅಲ್ಲಿ ನಮ್ಮ ಮೇಲ್ಗಡೆ ಮನೇಲಿ ಉಷಾ ಆಂಟಿ ಅಂತ ಇದ್ದರು, ಮಣಿಭಾರತಿ ಅಂತಿದ್ದಲ್ಲ ನನ್ನ ಫ್ರೆಂಡ್, ಅವ್ರ ಅತ್ತೆ, ಅವ್ರು ಮಾಡಿಕೊಡೋರು ನನಗೆ ತುಂಬ ಒಳ್ಳೆಯದು ಪ್ರೆಗ್ನೆಂಟ್ ಲೇಡೀಸ್ಗೆ ಅಂತ. ಸೊ ಅವ್ರ ಹತ್ರ ಕೇಳ್ಕೊಂಡಿದ್ದ ರೆಸಿಪಿ ಇದು. 3 ಕಪ್ ಇಡ್ಲಿ ರೈಸ್ ಅಥವಾ ಸೊಸೈಟಿ ಅಕ್ಕಿ ದೋಸೆ ರೈಸ್ಗೆ ನಾನು 3 ಟೀಸ್ಪೂನಷ್ಟು ಮೆಂತ್ಯಕಾಳನ್ನ ವಾಶ್ ಮಾಡಿ ಎರಡನ್ನೂ ಸಪ್ರೇಟ್ ಸಪ್ರೇಟಾಗಿ ಸೋಕ್ ಮಾಡಿಡ್ತಿದ್ದೀನಿ. ಇದು ಒಂದು 4-6 hours ಸೋಕ್ ಆದರೆ ಸಾಕು. ನೈಟ್ ನಾನು ಇದನ್ನು ರುಬ್ಬುತ್ತೀನಿ. ರುಬ್ಬೋವಾಗೂ ಕೂಡ ಎರಡು ಸಪ್ರೇಟಾಗಿ ರುಬ್ಕೋಬೇಕು, ಚೆನ್ನಾಗಿ ಸೋಕ್ ಆಗಿರಬೇಕು, ಎರಡು ತುಂಬ ಇಂಪಾರ್ಟೆಂಟು. ಇದಕ್ಕೆ ಉದ್ದಿನಬೇಳೆ ಆ್ಯಡ್ ಮಾಡದೇ ಇರೋ ಕಾರಣದಿಂದ ನಾವು ಎಷ್ಟು ಕನ್ಸಿಸ್ಟೆನ್ಸಿ ಹೇಗೆ ರುಬ್ತೀವಿ ಅದೆಲ್ಲನೂ ತುಂಬ ಮ್ಯಾಟ್ರಾಗುತ್ತೆ. ಈಗ ನಾನು ಫಸ್ಟಿಗೆ ಮೆಂತ್ಯಕಾಳನ್ನು ರುಬ್ಕೋತಿದ್ದೀನಿ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಒಂದು ಎರಡೆರಡು 3-4 ಚಮಚದಷ್ಟು ನೀರು ಹಾಕ್ಕೊಂಡು ರುಬ್ಕೋಂತ ಬರಬೇಕು. ಟೋಟಲ್ ಒಂದು 2 ಕಪ್ಪಷ್ಟು ನೀರು ಆ್ಯಡ್ ಮಾಡಿ ಫುಲ್ಲು ನೊರೆ 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 ಥರ ಬರುತ್ತೆ ಇದು ಮೆಂತ್ಯಕಾಳು, ಅದರಿಂದನೇ ಫರ್ಮೆಂಟಾಗಿ ಚೆನ್ನಾಗಿ ಉಬ್ಬಿ ಬರೋದು ಇಡ್ಲಿ. ಸೊ ನಾವು ಇದನ್ನು ಚೆನ್ನಾಗಿ ನೊರೆ ಬರೋ ಥರ ರುಬ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಮೆಂತ್ಯಕಾಳನ್ನು ಈ ರೀತಿ ರುಬ್ಕೊಂಡಿದ್ದೀನಿ. ನೀವು ನೋಡಿರೋ ಹಾಗೆ ಎಷ್ಟು ನೊರೆ ಬಂದಿದೆ ನೋಡಿ. ಜಸ್ಟ್ ಮೆಂತ್ಯಕಾಳು 3 ಸ್ಪೂನ್ ಮೆಂತ್ಯಕಾಳು ರುಬ್ಬಿರೋದು. ಅದನ್ನು ನಾನು ಒಂದು ದೊಡ್ಡ ಪಾತ್ರೆಗೆ ತೆಗೆದಿಟ್ಟಿದ್ದೀನಿ. ಈಗ ಅಕ್ಕಿನ ಸಪ್ರೇಟಾಗಿ ರುಬ್ತಿದ್ದೀನಿ. ಅಕ್ಕಿ ರುಬ್ಬುವಾಗ ಕೂಡ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸಣ್ಣ ರವೆ ರವೆ ಆಗುವಷ್ಟು ರುಬ್ಬಬೇಕಾಗುತ್ತೆ. ತುಂಬ ನೈಸ್ ಅಲ್ಲ, ತುಂಬ ದಪ್ಪ ರವೆ ಥರನೂ ಅಲ್ಲ, ಸಣ್ಣ ಸಣ್ಣ ರವೆ ಚಿರೋಟಿ ರವೆ ಅಷ್ಟು ಸೈಜ್ ಆಗೋವರೆಗೂ ರುಬ್ಕೋಬೇಕು. ಈ ರೀತಿ ರುಬ್ಕೊಂಡು ನಾನು ಈ ಮೆಂತ್ಯ ಕಾಳುಗಳನ್ನೇನು ರುಬ್ಬಿ ಹಾಕಿದ್ದೀನಲ್ಲ ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಈಗ ನಾವು ಇದನ್ನು ಕೈಯಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಇಡ್ಲಿ ಸ್ಟ್ಯಾಂಡಿಗೆಲ್ಲಾನು ಹಾಕೋಕ್ಕೂ ಮುಂಚೆ ಸ್ವಲ್ಪ ಸೋಡಾ ಆ್ಯಡ್ ಮಾಡಬೇಕು. ರಾತ್ರಿ ಸೋಡಾ ಆ್ಯಡ್ ಮಾಡೋ ಅವಶ್ಯಕತೆ ಏನಿಲ್ಲ. ಇದೇ ಇಷ್ಟೇ ಇಂಗ್ರೀಡಿಯೆಂಟ್ಸ್, ಇದಕ್ಕೆ ಮೆಂತೆ, ಅಕ್ಕಿ ಮತ್ತು ಉಪ್ಪು, ಬೆಳಗ್ಗೆ ಆದಮೇಲೆ ಸೋಡಾ, ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥ ಇಡ್ಲಿ. ಸೊ ಇದನ್ನು ಸೋಕ್ ಮಾಡೋಕ್ಕೆ ಫರ್ಮೆಂಟ್ ಆಗೋಕ್ಕೆ ಇಡ್ತಿದ್ದೀನಿ ನಾನು ಓವರ್ ನೈಟು. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಆಗಿದೆ, ಬೆಳಗ್ಗೆ ಎಷ್ಟು ಫರ್ಮೆಂಟ್ ಆಗಿದೆ ನೋಡೋಣ. ಚಳಿಗಾಲ ಇರೋದ್ರಿಂದ ನಾನು ಅಂದ್ಕೊಂಡಿದ್ದಷ್ಟು ಫರ್ಮೆಂಟ್ ಆಗಿಲ್ಲ ಇದು. ಸೊ ಇಡ್ಲಿ ನಾನು ಅಂದ್ಕೊಂಡಿದ್ದಷ್ಟು ಉಬ್ಬಿ ಬರಲ್ಲ ಅಂತ ಅನಿಸುತ್ತೆ. ಆಂಟಿ ಮಾಡ್ತಿದ್ದಿದ್ದು ತುಂಬ ದಪ್ಪ ಉಬ್ಬಿ ಬರ್ತಿತ್ತು. ಸೋಡಾ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಬೇಕು ಅಂತ ಹೇಳ್ತಿದ್ರು. ಸೊ ನೋಡೋಣ ಹೇಗಾಗುತ್ತೆ ಅಂತ. ಚಳಿಗಾಲ ಇರೋದ್ರಿಂದ ನಾನು ಸ್ವಲ್ಪ ಸಂಜೆ ಹಾಗೇನೆ ರುಬ್ಬಿಟ್ಟಿದ್ರೆ ಇನ್ನೂ ಒಳ್ಳೇದಾಗ್ತಿತ್ತು ಏನೋ. ನೀವು ವಿಂಟರಲ್ಲಿ ಯೂಸ್ ಮಾಡೋ ಆಗಿದ್ದರೆ, ಈ ರೆಸಿಪಿನ ಮಾಡೋ ಆಗಿದ್ದರೆ ಸ್ವಲ್ಪ ಮುಂಚೆ ರುಬ್ಬಿ ಇಡಿ, ಆವಾಗ ಸ್ವಲ್ಪ ಚೆನ್ನಾಗಿ ಫರ್ಮೆಂಟ್ ಆಗ್ಬೋದೇನೋ. ಸೊ ನಾನು ಇದನ್ನು ಇಡ್ಲಿ ಪಾತ್ರೆಗೆ ಎಲ್ಲದಕ್ಕೂ ಎಣ್ಣೆ ಸವ್ರಿಬಿಟ್ಟು ಹಾಕ್ತಾಯಿದ್ದೀನಿ. ನಾನು ಇಡ್ಲಿ ಪಾತ್ರೆ ತೊಗೊಂಡು ಜಸ್ಟ್ 2 months ಆಯ್ತು ಅಷ್ಟೇ, ರೀಸೆಂಟಾಗಿ ತೊಗೊಂಡಿದ್ದು. ನಾವು ಮನೇಲಿ ಇಡ್ಲಿನೇ ಮಾಡ್ತಿರ್ಲಿಲ್ಲ, ಕಾರ್ತಿಕ್ಕಿಗೆ ಇಡ್ಲಿ ಅಂದರೆ ಒಂಚೂರು ಇಷ್ಟ ಇಲ್ಲ ಅಂತ. ಬಟ್ ಈಗ ಚರಿತ್ ನನ್ನ ಕಂಪ್ನಿಗೆ ಸಿಕ್ಕಿದ್ದಾನೆ. ಸೊ ನಾನು ಇದೇ ಹಿಟ್ಟಲ್ಲಿ ಕಾರ್ತಿಕ್ಕಿಗೆ ದೋಸೆ ಮಾಡಿಕೊಟ್ಟಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು, ಕ್ರಿಸ್ಪಿಯಾಗಿತ್ತು. ಕಲರ್ ವೈಟಿಶ್ ಇದ್ದರೂ ಕೂಡ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಾಗಿತ್ತು. ಇದಕ್ಕೆ ನಾನು ಡಿಫ್ರೆಂಟಾಗಿರೋ ಒಂದು ಚಟ್ನಿ ಮಾಡ್ತಿದ್ದೀನಿ ಇವತ್ತು, ತೋರಿಸ್ತಿದ್ದೀನಿ ಆ ರೆಸಿಪಿ ಕೂಡ. ದೋಸೆಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಇಡ್ಲಿಗೂ ಚೆನ್ನಾಗಿರುತ್ತೆ ಅದು. ಟೊಮ್ಯಾಟೊ, ಶೇಂಗಾ ಬೀಜ ಹಾಕಿ ಮಾಡುವಂಥ ಚಟ್ನಿ, ತಮಿಳ್ನಾಡಲ್ಲೆಲ್ಲ ಮಾಡ್ತಾರೋದು.
ಉಷಾಂಟಿ ಮಾಡಿಕೊಡ್ತಿದ್ರು ಅಂತ ಹೇಳಿದ್ನಲ್ಲ ನನಗೆ, ಅವರು ಕೂಡ ಇದೇ ಕಾಂಬಿನೇಷನ್ ಕೊಡೋರು, ನನಗೆ ತುಂಬ ಇಷ್ಟ ಆಗ್ತಿತ್ತು. ಸೊ ನೀವು ಕೂಡ ಇದನ್ನು ಇಡ್ಲಿಗೂ ಮಾಡ್ಕೋಬೋದು, ದೋಸೆಗೂ ಮಾಡ್ಕೋಬೋದು, ಯಾವುದೇ ಬೇಳೆ ಗೀಳೆ ಯೂಸ್ ಮಾಡೋದಿಲ್ಲಲ್ಲ. ಸೊ ಗ್ಯಾಸ್ ಪ್ರಾಬ್ಲಮ್ ಇರೋರಿಗೆ ಇದು ಸಿಂಪಲ್ ದೋಸೆ ಹಿಟ್ಟು, ಕ್ವಿಕ್ಕಾಗೂ ಕೂಡ ಆಗುತ್ತೆ, ಹೆಲ್ದಿ, ಮೆಂತೆ ಎಷ್ಟು ಒಳ್ಳೇದು ಹೆಲ್ತಿಗೆ ಅಂತ ನಿಮಗೂ ಕೂಡ ಚೆನ್ನಾಗೇ ಗೊತ್ತಿದೆ. ಈಗ ನಾನು ಹೇಳಿದ ಚಟ್ನಿ ಮಾಡ್ತಿದ್ದೀನಿ, ಇದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ತುಂಬ ಬ್ರೌನ್ ಆಗೋದೇನು ಬೇಡ. ಸ್ವಲ್ಪ ಫ್ರೈ ಆಗಿದ ತಕ್ಷಣ ನಾನು ಶೇಂಗಾ ಬೀಜ ಹಾಕಿದ್ದೀನಿ. ಶೇಂಗಾ ಬೀಜ ಫ್ರೈ ಆಗ್ತಿರುವಾಗ ನಾನು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗುತ್ತೆ. ಹಾಗೆ ಇದಕ್ಕೆ ಒಣ ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ. ಇದೆಲ್ಲಾನು ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆಯಲ್ಲಿ ಗರ್ಗರಿ ಆಗಬೇಕು. ಅದು ಫ್ರೈ ಆಗ್ತಿರುವಾಗ ನಾನು ಒಂದೇ ಒಂದು ಟೀಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ, ಒಂದು ಹಿಡಿಯಷ್ಟು ಕರಿಬೇವು ಹಾಕಿದ್ದೀನಿ. ಇದೆಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ. ಇದಿಷ್ಟು ಫ್ರೈ ಆಗ್ತಿರುವಾಗ ನಾನು ಟೊಮ್ಯಾಟೊ ಹಾಕ್ತಿದ್ದೀನಿ. ಇದಕ್ಕೆ ಟೊಮ್ಯಾಟೊ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನಾನು ಒಂದು 4 ಟೊಮ್ಯಾಟೊ, ದೊಡ್ಡ ದೊಡ್ಡ ಟೊಮ್ಯಾಟೊನ ಉದ್ದುದ್ದ ಕಟ್ ಮಾಡಿ ಹಾಕಿದ್ದೀನಿ. ಈ ಟೊಮ್ಯಾಟೊ ಈ ಶೇಂಗಾ ಬೀಜದ ಜೊತೆ ಚೆನ್ನಾಗಿ ಫ್ರೈ ಆಗಿ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ತಿದ್ದೀನಿ. ಅದಾದಮೇಲೆ ತಣ್ಣಗಾದಮೇಲೆ ಉಪ್ಪು ಹಾಕ್ಬಿಟ್ಟು ರುಬ್ಕೊಂಡ್ರೆ ಆಯಿತು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗುತ್ತೆ. ಇದಕ್ಕೆ ಒಗ್ಗರಣೆ ಕೊಟ್ಟರೆ ಅಮೇಝಿಂಗ್ ಆಗಿರುತ್ತೆ. ದೋಸೆ ಚಟ್ನಿ, ಹಾಗೆಯೇ ಇಡ್ಲಿ ಚಟ್ನಿ ಕಾಂಬಿನೇಷನ್ ಆಗಿರ್ಬೋದು, ತಾಳಿಪಟ್ಟು ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮೆಂತೆ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೆಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಈಗ ಇದನ್ನು ರುಬ್ಕೊಳ್ಳೋಕ್ಕೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ದೊಡ್ಡ ಜಾರ್ಗೆ. ಫಸ್ಟಿಗೆ ನಾನು ಹಾಗೇ ರುಬ್ಕೊಂಡು ಆಮೇಲೆ ಬೇಕಾದಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೋತಾ ರುಬ್ಕೊಂಡೆ. ಕನ್ಸಿಸ್ಟೆನ್ಸಿ ನೋಡ್ತಿದ್ದೀರಾ, ಈ ರೀತಿ ರುಬ್ಕೊಂಡಿದ್ದೀನಿ ನಾನು, ನೈಸಾಗಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ತುಂಬ ಸಿಂಪಲ್ಲು. ಇದಕ್ಕೆ ನಾನು ಒಗ್ಗರಣೆಗೆ ಅಂತ ಪ್ಯಾನ್ ಇಟ್ಕೊಂಡಿದ್ದೀನಲ್ಲ, ಅದರಲ್ಲಿ ಒಗ್ಗರಣೆ ಹಾಕ್ತಿದ್ದೀನಿ. ಇದು ನನಗೆ ಸ್ವಾತಿ ನಮ್ಮ ಫಸ್ಟ್ ಆ್ಯನಿವರ್ಸರಿ ಗಿಫ್ಟ್ ಮಾಡಿದ್ದು, ಅಮೆಝಾನ್ ಬ್ರ್ಯಾಂಡಿಂದು. ಈ ನಾನು ಯೂಸ್ ಮಾಡೋ ಎಲ್ಲ ಪಾತ್ರೆಗಳದ್ದು ತವಾ ಲಿಂಕ್ಸು ಎಲ್ಲನೂ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೆಲ್ಪ್ ಆಗ್ಬೋದು ಅಂತ. ಈಗ ಎಣ್ಣೆ ಕಾದಿದ್ದಾದಮೇಲೆ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಆದಮೇಲೆ ಸ್ವಲ್ಪ ಜೀರಿಗೆ, ಅದಾದಮೇಲೆ ಸ್ವಲ್ಪ ಹಿಂಗು, ಮತ್ತು ಒಣ ಮೆಣಸಿನ್ಕಾಯಿ, ಮತ್ತು ಕರಿಬೇವು. ಇದಿಷ್ಟನ್ನು ಹಾಕಿದ್ರೆ ಒಗ್ಗರಣೆ ರೆಡಿ ಆಗಿಬಿಡುತ್ತೆ. ಇದನ್ನು ನಾನು ಡೈರೆಕ್ಟಾಗಿ ಮಿಕ್ಸಿ ಮೇಲೆ ಒಗ್ಗರಣೆ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಇಡ್ಲಿ ಕುಕ್ಕರ್ ಕೂಡ ತಣ್ಣಗಾಗಿದೆ, ಅದನ್ನೆಲ್ಲ ಓಪನ್ ಮಾಡಿಕೊಂಡು ನಾನು ಇಡ್ಲಿನ ಸರ್ವ್ ಮಾಡ್ತಿದ್ದೀನಿ. ಕಾರ್ತಿಕ್ಗೆ ಆ್ಯಸ್ ಯೂಶ್ವಲ್ ಸರ್ವ್ ಮಾಡಿಬಿಟ್ಟು ಹೇಗಾಗಿತ್ತು ಅಂತ ಕೇಳೋಣ. ಚಟ್ನಿ ಆಸಮ್ ಆಗಿತ್ತು. ಇಡ್ಲಿ ನನ್ನ ಪ್ರಕಾರ ಉಬ್ಬಿ ಬರಲಿಲ್ಲ, ಯಾಕಂದರೆ ಫರ್ಮೆಂಟೇಷನ್ ಪ್ರಾಬ್ಲಮ್ ಆಗಿದ್ದರಿಂದ, ಬಟ್ ಸ್ಟಿಲ್ ಸಾಫ್ಟಾಗೇ ಇತ್ತು. ಚಟ್ನಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಸಾಂಬಾರು ಕೂಡ ಮಾಡಿದ್ದೆ ನಾನು ಚರಿತಿಗೆ, ಚಟ್ನಿ ಅಕಸ್ಮಾತ್ ಅವನಿಗೆ ಸ್ಟ್ರಾಂಗ್ ಅನಿಸ್ಬಿಟ್ರೆ ಅಂತ. ಸೊ ಅವನು ಇಡ್ಲಿ ಸಾಂಬಾರು ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಸೊ ಗುರುವಾರದ ರೆಸಿಪಿ ಆದಮೇಲೆ ನಾನಿವತ್ತು ಶುಕ್ರವಾರದ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಶುಕ್ರವಾರ ನಾನು ಏನು ಮಾಡಿದ್ದೆ ಅಂತಂದರೆ, ಒಂದು ಮದುವೆ ಅಟೆಂಡ್ ಮಾಡೋದಕ್ಕೆ ವೀಕೆಂಡು ಅಂತ ಅಪ್ಪ ಅಮ್ಮ ಕೂಡ ಬಂದಿದ್ದರು ಫ್ರೈಡೇ ಬ್ರೇಕ್ಫಾಸ್ಟಿಗೆ. ಸೊ ಸ್ಪೆಷಲ್ಲಾಗಿ ಏನಾದರೂ ಮಾಡೋಣ ಅಂತ ಪನ್ನೀರ್ ಪರಾಠ ಮಾಡ್ತಿದ್ದೀನಿ. ಪನ್ನೀರ್ ಪರಾಠ ಮಾಡೋದು ತುಂಬಾ ಈಸಿ, ನಾನು ತುಂಬ ಈಸಿಯಾಗಿ ಹೇಳ್ಕೊಡ್ತಿದ್ದೀನಿ. ಫಸ್ಟಿಗೆ ನಾನು ಚಪಾತಿ ಹಿಟ್ಟನ್ನು ಈ ನನ್ನ ಫುಡ್ ಪ್ರೊಸೆಸರ್ ಏನಿದೆ ಇದರಲ್ಲಿ ಬೇಗ ರುಬ್ಬಿಟ್ಕೊಂಡ್ಬಿಡ್ತೀನಿ. ಇದಕ್ಕೆ ಸ್ವಲ್ಪ ನಾವು ಗಟ್ಟಿ ಇಟ್ಕೋಬಾರ್ದು, ಸ್ವಲ್ಪ ಸಾಫ್ಟರ್ ಸೈಡ್ಗೆ ಇರಬೇಕು ಚಪಾತಿ ಹಿಟ್ಟು, ಯಾಕಂದರೆ ನಾವು ಸ್ಟಫ್ ಮಾಡಿ ಮತ್ತು ಉಜ್ಜಕ್ಕೆ ಎಲ್ಲ ಸ್ವಲ್ಪ ಸಾಫ್ಟ್ ಇದ್ದರೆ ಒಳ್ಳೆಯದು ಅಂತ. ಸೊ ಚಪಾತಿ ಹಿಟ್ಟು ರೆಡಿ ಆಯಿತು. ಈ ಫುಡ್ ಪ್ರೊಸೆಸರ್ ಇರೋದ್ರಿಂದ ನನ್ನ ಕೆಲಸ ಅರ್ಧಕ್ಕರ್ಧ ಕಡಿಮೆ ಆದಂಗೆ ಅನಿಸುತ್ತೆ, ಯಾಕಂದರೆ ಕಡೆ ಚಪಾತಿ ಹಿಟ್ಟು ಬೇಗ ಆಗೋಗುತ್ತೆ, ಸೊಪ್ಪು ತರಕಾರಿ ಎಲ್ಲ ಕಟ್ ಮಾಡೋದೆಲ್ಲ ಫಾಸ್ಟಾಗಿ ಆಗೋಗುತ್ತೆ, ತುರಿಯೋದೇನಾದರೂ ಇದ್ದರೆ ಇನ್ನೂ ಬೇಗ ಆಗೋಗುತ್ತೆ. ಬಟ್ ಇವತ್ತು ನಾನು ಸ್ಟಫಿಂಗಿಗೆ ಪನ್ನೀರ್ನ ಕೈಯಿಂದನೇ ತುರಿತಿದ್ದೀನಿ, ಯಾಕಂದರೆ ಸ್ವಲ್ಪ ದೊಡ್ಡ ದೊಡ್ಡ ಚಂಕ್ಸ್ ಏನು ಬಂದರೆ ಪರೋಟ ಕಿತ್ತೋಗ್ಬಿಡುತ್ತೆ ಅಂತ. ಸೊ ಹಿಟ್ಟು ಎಷ್ಟು ಫಾಸ್ಟಾಗಿ ರೆಡಿಯಾಗೋಯಿತು, ಇದು ಒಂದು 10 ನಿಮಿಷ ನೆನೆಯೋಷ್ಟರಲ್ಲಿ ನಾನು ಸ್ಟಫಿಂಗ್ ರೆಡಿ ಮಾಡ್ಕೊಬಿಡ್ಬೋದು. ಸ್ಟಫಿಂಗಿಗೆ ನಾನು ಒಂದು ಪಾತ್ರೆಯಲ್ಲಿ ಪನ್ನೀರ್ ಹಾಕ್ತಿದ್ದೀನಿ. ಈ ಸತಿ ಕಾರ್ತಿಕ್ ನಂದಿನಿ ಅವ್ರು ಪನ್ನೀರ್ ತಂದಿದ್ದಾರೆ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಚೆನ್ನಾಗಾಗಿತ್ತು, ಸಾಫ್ಟಾಗೂ ಕೂಡ ಇತ್ತು. ಇದನ್ನು ನಾನು ತುರಿಯೋದ್ರಲ್ಲಿ ಸ್ವಲ್ಪ ದೊಡ್ಡ ಸೈಡ್ ಇರುತ್ತಲ್ಲ ತುರಿಯೋದು, ಅದರಲ್ಲೇ ತುರ್ಕೊತಿದ್ದೀನಿ. ಇದರಲ್ಲಿ ನಾನು ಬಾಯ್ಲ್ಡ್ ಪೊಟೇಟೊ ಕೂಡ ಹಾಕ್ತಿದ್ದೀನಿ. ತುಂಬ ಜಾಸ್ತಿ ಜನ ಇದ್ದಾಗ ಮತ್ತು ಕನ್ಸಿಸ್ಟೆನ್ಸಿಗೂ ಕೂಡ ಪೊಟೇಟೊ ತುಂಬ ಹೆಲ್ಪ್ ಮಾಡುತ್ತೆ. ಪನ್ನೀರ್ ಟೇಸ್ಟು ತುಂಬ ಓವರ್ವೆಲ್ಮಿಂಗ್ ಆಗಿ ಬರೋದಿಲ್ಲ, ಆಲೂ ಪರೋಟ ಥರನೂ ಕೂಡ ಇರೋದಿಲ್ಲ, ಆಲೂ ಜಸ್ಟ್ ಬೈಂಡಿಂಗ್ ಥರ ಇರುತ್ತೆ, ಬಟ್ ಪನ್ನೀರ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಹೇಳಬೇಕಂದ್ರೆ ಆಲೂ ಪನ್ನೀರ್ ಪರೋಟ ಅಂತಲೇ ಹೇಳ್ಬೋದು.
ಸೊ ನಾನು ಪನ್ನೀರ್ನ ಈ ರೀತಿ ತುರಿದಿಟ್ಕೊಂಡಿದ್ದಾದಮೇಲೆ ಆಲೂಗಡ್ಡೆನೂ ಕೂಡ ಬೆಂದಿರೋದನ್ನು ಸಿಪ್ಪೆ ಸುಲಿದು ಅದನ್ನು ಕೂಡ ತುರಿಯೋದ್ರಲ್ಲೇ ತುರಿತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಗಂಟು ಗಂಟಿರಲ್ಲ ಅಂತ. ಇದಕ್ಕೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ, ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕಿದ್ದೀನಿ ನಾನು. ಕೊತ್ತಂಬರಿ ಪುದೀನ ಎರಡು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು, ಇದಕ್ಕೆ ಅದೇ ಎಕ್ಸ್ಟ್ರಾ ಟೇಸ್ಟ್ ಕೊಡೋದು. ಸೊ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಮಸಾಲೆ ಐಟಮ್ಸ್ನ ಹಾಕ್ತಿದ್ದೀನಿ. ಫಸ್ಟಿಗೆ ಉಪ್ಪನ್ನ ಹಾಕ್ತಿದ್ದೀನಿ, ನೆಕ್ಸ್ಟ್ ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಿದ್ದೀನಿ, ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ. ಬೇಕಂದರೆ ಗ್ರೀನ್ ಚಿಲ್ಲೀಸ್ನ ಆ್ಯಡ್ ಮಾಡ್ಕೋಬೋದು ನೀವು. ನಾನು ಚರಿತಿಗೆಲ್ಲ ತಿನ್ನಿಸುವಾಗ ಸಣ್ಣ ಸಣ್ಣದ ಗ್ರೀನ್ ಚಿಲ್ಲೀಸ್ ಹೆಚ್ಚಾಕ್ಬಿಟ್ರೆ ತೆಗಿಯೋಕೆ ಕಷ್ಟ ಅಂತ ಬರೀ ಖಾರದ ಪುಡಿ ಹಾಕಿದ್ದೀನಿ. ಮಿಕ್ಸ್ ಕೂಡ ಮಾಡ್ಕೋಬೋದು. ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ, ಒಂದು ಟೀಸ್ಪೂನಷ್ಟು ಒಂದು ಕಾಲು ಟೀಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ, ಒಂದು ಎರಡು ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಹಾಕ್ತಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇದಕ್ಕೆ ಫೈನಲಾಗಿ ನಾನು ಒಂದು ಕಾಲು ಟೀಸ್ಪೂನಷ್ಟು ಚಾಟ್ ಮಸಾಲ, ಒಂದು ಕಾಲು ಟೀಸ್ಪೂನಷ್ಟು ಗರಂ ಮಸಾಲ ಇದಿಷ್ಟು ಆ್ಯಡ್ ಮಾಡಿದ್ರೆ ಸ್ಟಫಿಂಗ್ ರೆಡಿ ಆಗೋಗುತ್ತೆ. ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕಿದ್ದೀನಿ ನಾನು, ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ಗೆ ಅಂತ. ಸೊ ಇದಿಷ್ಟು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಪರೋಟನ ನೀವು, ಕೆಲವ್ರಿಗೆ ಪರೋಟ ಮಾಡಿದ್ರೆ ಎಲ್ಲ ಸ್ಟಫಿಂಗ್ ಹೊರಗೆ ಬಂದುಬಿಡುತ್ತೆ ಅಥವಾ ಹಿಟ್ಟು ಹಿಟ್ಟಾಗುತ್ತೆ, ಕಾರ್ನರಲ್ಲೆಲ್ಲ ಸ್ಟಫಿಂಗ್ ಇರಲ್ಲ ಬರೀ ಹಿಟ್ಟು, ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡೋರಿಗೆ ನಾನು ಬೇರೆ ಥರ ಈಸಿಯಾಗಿ ಸ್ಟಫಿಂಗ್ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗೋ ಥರ ಹೇಗೆ ಸ್ಟಫ್ ಮಾಡಿ ಪರೋಟ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ದೊಡ್ಡದಾಗಿ ನಾವು ಚಪಾತಿ ಉಜ್ಕೋಬೇಕಾಗುತ್ತೆ. ನಾನು ಹಿಟ್ಟು ನಾರ್ಮಲಾಗಿ ಎಷ್ಟು ತೊಗೋತೀವಲ್ಲ ಚಪಾತಿಗೆ, ಅದಕ್ಕಿಂತ ಒಂದೂವರೆ ಪಟ್ಟಷ್ಟು ಜಾಸ್ತಿ ತೊಗೊಂಡಿದ್ದೀನಿ ನಾನು ಹಿಟ್ಟು. ಸೊ ಇದಾದಮೇಲೆ ನಾನು ಸ್ಟಫಿಂಗ್ನ ಸೆಂಟ್ರಲ್ಲಿ ಸ್ಕ್ವೇರ್ ಶೇಪಲ್ಲಿ ಹಾಕ್ತಿದ್ದೀನಿ, ಸರ್ಕಲ್ ಶೇಪಲ್ಲಿ ಹಾಕ್ತಿಲ್ಲ ನೀವು ಅಬ್ಸರ್ವ್ ಮಾಡ್ತಿರೋ ಹಾಗೆ. ಸ್ಕ್ವೇರ್ ಶೇಪಲ್ಲಿ ಹಾಕಿದಾದಮೇಲೆ ನಾನು ಸ್ಕ್ವೇರ್ ಶೇಪಲ್ಲೇ ಚಪಾತಿನ ಫೋಲ್ಡ್ ಮಾಡ್ತಿದ್ದೀನಿ. ಈ ರೀತಿ ಮಾಡಿ ನಾವು ಸ್ಕ್ವೇರ್ ಶೇಪಲ್ಲೇ ಉಜ್ಜಿ ಸ್ಕ್ವೇರ್ ಶೇಪ್ ಪರಾಠ ಮಾಡಿದ್ರೆ ಸ್ಟಫಿಂಗ್ ಎಲ್ಲ ನಾನು ಆಗಲೇ ಹೇಳಿದಾಗೆ ಸ್ಕ್ವೇರ್ ಶೇಪಲ್ಲೇ ಫೋಲ್ಡ್ ಮಾಡಿ ಇದನ್ನು ನಾನು ಲಟ್ಟಿಸ್ಬೇಕಾದ್ರೆ ಸರ್ಕ್ಯುಲರ್ ಶೇಪ್ ಮಾಡಿದ್ದೀನಿ. ಇದರಲ್ಲೂ ಕೂಡ ಸ್ಟಫಿಂಗ್ ಎಲ್ಲ ಕಾರ್ನರ್ಸ್ಗೂ ಕೂಡ ರೀಚ್ ಆಗಿದೆ. ಇದರ ಕಾಂಬಿನೇಷನ್ಗೆ ಗಟ್ಟಿ ಮೊಸರು, ಅದ್ರ ಮೇಲೆ ಜೀರಿಗೆ ಪುಡಿ ಉದುರಿಸಿ ಕೊಡ್ತಿದ್ದೀನಿ. ಇವತ್ತು ಕಾರ್ತಿಕ್ ಬೇಗ ತಿಂಡಿ ತಿಂದು ಹೋಗ್ಬಿಟ್ಟಿದ್ರು, ಸೊ ನಮ್ಮ ಹೌಸ್ ಹೆಲ್ಪ್ಗೆ ಕೊಟ್ಟಿದ್ದೆ ಇದು ಟೇಸ್ಟ್ ನೋಡೋಕ್ಕೆ. ಅವಳು ಕೂಡ ನೋಡಿ ತುಂಬ ಎಂಜಾಯ್ ಮಾಡಿದ್ಲು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಲಾಸ್ಟ್ ರೆಸಿಪಿ ಸ್ಯಾಟರ್ಡೇದು, ಸಂಡೇ ರೆಸಿಪಿ ಯಾಕೆ ಶೇರ್ ಮಾಡ್ತಿಲ್ಲ ಅಂದರೆ ಸಂಡೇ ಯೂಶ್ವಲಿ ಯಾರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಏನಿದ್ರು ನಡೆಯುತ್ತೆ, ಬ್ರೆಡ್ ಆಮ್ಲೆಟ್ ಕೆಲವರು ಹೋಟೆಲಿಂದೆಲ್ಲ ತರಿಸ್ಕೊಟ್ಟು ತಿಂತಾರೆ. ನಾವು ಸಂಡೇ ಬ್ರೇಕ್ಫಾಸ್ಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ವೀಕ್ ಡೇಸ್ ಇದ್ದಾಗಲೇ ಸ್ವಲ್ಪ ಟೆನ್ಷನ್, ಏನು ಮಾಡೋದಪ್ಪ ಏನಿದೆ ತರಕಾರಿ ಅಂತೆಲ್ಲ. ಸೊ ಸ್ಯಾಟರ್ಡೇ ರೆಸಿಪಿಗೆ ನಾನು ಸಿಂಪಲ್ ಅವಲಕ್ಕಿ ಮಾಡ್ತಿದ್ದೀನಿ. ಅವಲಕ್ಕಿ ರೆಸಿಪಿ ನಾನು ತುಂಬ ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ, ತುಂಬ ಈಸಿ, ಎಲ್ರಿಗೂ ಗೊತ್ತಿರೋವಂಥದ್ದೇ. ಸೊ ಸ್ಯಾಟರ್ಡೇ ಹೀಗಿತ್ತು ನಮ್ಮದು ಡೇ. ಸ್ಯಾಟರ್ಡೇ ಕಾರ್ತಿಕಿಗೆ ವರ್ಕಿಂಗ್ ಡೇ ಕೂಡ ಇರಲಿಲ್ಲ.
ಹಾಗಾಗಿ ಲೀಜರಾಗಿ ಆರಾಮಾಗಿ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯೂಶ್ವಲಿ ಅವಲಕ್ಕಿ ಮಾಡಿದಾಗ ಸಂಡೆ ಅವಲಕ್ಕಿ ಜೊತೆ ಟೀ ಎಲ್ಲ ಮಾಡ್ಕೊಂಡು ಕುತ್ಕೋತೀವಿ ಸ್ಯಾಟರ್ಡೆ ಸಂಡೇ ಇದ್ದಾಗ, ರಜೆ ಇದ್ದಾಗ. ಸೊ ಇವತ್ತಿನ ಈ ವ್ಲಾಗ್ ನಿಮಗೆ ಹೇಗನ್ನಿಸ್ತು, ಯೂಸ್ಫುಲ್ ಅನ್ನಿಸ್ತಾ, ಈ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತಾ, ಹೆಲ್ದಿ ರೆಸಿಪೀಸು? ಈ ವ್ಲಾಗ್ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಇದೇ ಬ್ರೇಕ್ಫಾಸ್ಟ್ ಸೀರೀಸಿನ ಪಾರ್ಟ್ ಟೂ ಬೇಕಾ, ಅಥವಾ ಲಂಚ್ ಬಾಕ್ಸ್ ಸೀರೀಸ್ ಬೇಕಾ, ಅಥವಾ ಬೇರೆ ಟೈಪ್ ಯಾವುದಾದ್ರೂ ವಿಡಿಯೋಸ್ ಬೇಕಾ ಅಂತ ನನಗೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿದ್ರೆ ಇನ್ನೂ ಹೊಸ ಹೊಸ ರೀತಿಯ ವಿಡಿಯೋಸ್ ಮಾಡೋಣ, ಹೊಸ ವರ್ಷಕ್ಕೆ ಹೊಸದಾಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.